బ్రహ్మరుద్రాదివంద్యం త్వాం భజే వెంకటనాయకం నివారయస్వానిష్టాని సాధయేష్టాని మాధవ. శ్రీమద్వెంకటనాథాయ శ్రీనివాసాయ తే నమః. ధర్మ విజ్ఞాన వైరాగ్య పరమైశ్వర్యశాలినః ఆనందతీర్థ భగవత్పాదాన్ వందే నిరంతరం. ఆనందతీర్థోపదిష్టో నిధిర్నారాయణః క్వయః ప్రదర్శితో ఏన సమ్యక్ జయతీర్థం తమాశ్రయే. శ్రీ సత్యసంధ సింధూర్థః శ్రీ సత్యవర చంద్రమాః ప్రార్థితార్థ ప్రదో నిత్యం భూయస్యాదిష్ట సిద్ధయే. సత్యసంతుష్ట బాదాశేహే జాతః సత్యపరాయణః చింతామణిః సదా భూయాత్ సతాం చింతిత సిద్ధయే. సత్యాభిజ్ఞకరాబ్జోత్థాన్ పంచాశద్వర్షపూజకాన్ సత్యప్రమోదతీర్థారయాన్ నౌమిన్యాయ సుధారతాన్. శ్రీనివాసదేవరు ಬಕುಲಾದೇವಿಗೆ ವಿವಾಹದ ಘಟನೆಯನ್ನು ಮಾಡುವುದಕ್ಕಾಗಿ ತಾನು ಸ್ವಯಂ ಅಘಟಿತ ಘಟನಾ ಪಟುವಾದ ವ್ಯಕ್ತಿತ್ವವನ್ನು ಪಡೆದಿದ್ದರೂ ಕೂಡ ಅವಳಿಗೊಂದು ಸೇವೆಗೆ ಅವಕಾಶವನ್ನು ನೀಡಿದ್ದಾನೆ ಪರಮಾತ್ಮ. ಬಾಲಲೀಲೆಗಳನ್ನು ಕೃಷ್ಣಾವತಾರದಲ್ಲಿ ಕಣ್ತುಂಬ ಕಂಡು ಧನ್ಯತೆಯ ಸಾಗರದಲ್ಲಿ ಮುಳುಗೆದ್ದ ಬಕುಲೆಗೆ ಈಗ ಶ್ರೀಕೃಷ್ಣ ಪರಮಾತ್ಮನ ಇನ್ನೊಂದು ರೂಪ ಶ್ರೀನಿವಾಸ ಈ ರೂಪದ ವಿವಾಹದ ಸಂದರ್ಶನ ಮಾಡುವ ಆ ವಿವಾಹದ ಘಟನೆಯ ಸೇವೆಯನ್ನು ಮಾಡುವ ಭಾಗ್ಯವನ್ನು ಪಡೆದು ಮತ್ತೊಮ್ಮೆ ಧನ್ಯತೆಯಲ್ಲಿ ತನ್ನನ್ನು ತಾನು ಮಜ್ಜನ ಮಾಡಿಕೊಳ್ಳಲಿ ಅಂತ ಪರಮಾತ್ಮ ಅವಕಾಶ ನೀಡಿದ್ದಾನೆ. ತಾನು ಪದ್ಮಾವತಿಯ ವಿವಾಹವನ್ನು ಮಾಡಿಕೊಳ್ಳುವುದಕ್ಕೆ ಕಾರಣವನ್ನು ತಿಳಿಸಿದ್ದಾನೆ. ರಾವಣ ಸೀತೆಯನ್ನು ಅಪಹಾರ ಮಾಡುವ ಪ್ರಯತ್ನವನ್ನು ಮಾಡಿದಾಗ ಅಗ್ನಿ ತನ್ನ ಮಗಳಾದ ವೇದವತಿಯನ್ನು ಸೀತೆಯ ರೂಪದಲ್ಲಿ ಪ್ರತಿನಿಧಿಯಾಗಿ ಅಲ್ಲಿ ತಂದು ತೋರಿಸಿ ಇವಳು ನಿಜವಾದ ಸೀತೆ ಅಂತ ಸುಳ್ಳು ಹೇಳಿ ಆ ವೇದವತಿಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋಗುವಂತೆ ಮಾಡಿದ. ಮೂಲ ಸೀತೆಯನ್ನು ಅಗ್ನಿ ತಾನು ಪೂಜೆಯನ್ನು ಮಾಡ್ತಾ ಇದ್ದ. ಮೂಲ ಸೀತೆಯನ್ನು ಕೈಲಾಸದಲ್ಲಿ ರುದ್ರದೇವರು ಪೂಜೆಯನ್ನು ಮಾಡ್ತಾ ಇದ್ದರು ಅಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಇಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಅಗ್ನಿ ತಾನು ಸೇವೆಯನ್ನು ಮಾಡ್ತಾ ಇದ್ದ ಎಂಬುದಾಗಿ ಹೇಳ್ತಾರೆ. ಒಂದು ರೂಪದಿಂದ ರುದ್ರನಿಂದ, ಇನ್ನೊಂದು ರೂಪದಿಂದ ಅಗ್ನಿಯಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಳು ಮೂಲಸೀತೆ ಎಂಬುದಾಗಿ ನಾವು ತಿಳಿಯಬಹುದು. ಯುದ್ಧ ಎಲ್ಲ ಮುಗಿದ ಮೇಲೆ ತಾನು ತನ್ನ ಮಗಳಾದ ವೇದವತಿಯನ್ನು ಸ್ವೀಕರಿಸಿ ಮೂಲ ಸೀತೆಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದ. ಸೀತೆಗೆ ಅಗ್ನಿ ಪರೀಕ್ಷೆ ಅನ್ನುವುದು ನೆಪ ಮಾತ್ರ. ಸೀತೆಗೆ ಅಗ್ನಿ ಪರೀಕ್ಷೆಯಲ್ಲ,
ನಿಜವಾದ ಸೀತೆ ಅಗ್ನಿಯ ಮನೆಯಲ್ಲಿ ಒಂದು ರೂಪದಿಂದ ಪೂಜೆಯನ್ನು ಸ್ವೀಕಾರ ಮಾಡುತ್ತಾ ಇದ್ದವಳನ್ನು ತಂದು ಮತ್ತೆ ರಾಮನಿಗೆ ಒಪ್ಪಿಸಿದ, ತನ್ನ ಮಗಳನ್ನು ತಾನು ಕರೆದುಕೊಂಡು ಹೋದ. ಸೀತೆ ಅಗ್ನಿಯಲ್ಲಿ ಪ್ರವೇಶ ಮಾಡಿದಳು ಅಂದರೆ ಅಗ್ನಿಯ ಮಗಳೇ ಅಗ್ನಿಯ ಲೋಕಕ್ಕೆ ಹೋದಳು. ಅಗ್ನಿ ತಾನು ಮತ್ತೆ ತನ್ನ ಲೋಕದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡುವ ಮೂಲ ಸೀತೆಯನ್ನು ತಂದು ರಾಮನಿಗೆ ಅರ್ಪಣೆ ಮಾಡಿದ. ಆಗ ಸೀತೆ ಹೇಳ್ತಾಳೆ, ನನಗಾಗಿ ಇಷ್ಟು ದಿನ ಇಲ್ಲಿದ್ದು ಕಷ್ಟಪಟ್ಟವಳು ಇವಳು, ಇವಳನ್ನು ನೀನು ಮದುವೆಯಾಗು ಅಂತ. ರಾವಣ ಅವಳಿಗೆ ಅಪಚಾರ ಮಾಡಿದ್ದಕ್ಕೆ ವೇದವತಿ ಏನಾದರೂ ಮಾಡಿ ಈ ರಾವಣನಿಗೆ ಸರಿಯಾದ ಪಾಠ ಕಲಿಸಬೇಕು ಅನ್ನೋದಕ್ಕೆ, ರಾವಣನ ಸಂಹಾರಕ್ಕೆ ತಾನು ಈ ರೀತಿಯಿಂದ ನಿಮಿತ್ತಳಾಗಿದ್ದಾಳೆ. ನನಗಾಗಿ ಅಶೋಕವನದಲ್ಲಿ ಬಹಳ ದಿನ ಕಷ್ಟಪಟ್ಟಿದ್ದಾಳೆ ರಾಕ್ಷಸರ ಮಧ್ಯದಲ್ಲಿ. ಅವಳನ್ನು ಸ್ವೀಕರಿಸಬೇಕು ಅಂದರೆ ನಾನು ಏಕಪತ್ನಿ ವ್ರತಸ್ಥನಾಗಿದ್ದೇನೆ ಈ ಅವತಾರದಲ್ಲಿ. ಕೃಷ್ಣಾವತಾರದಲ್ಲಿ 16,108 ಜನರ ವಿವಾಹ ಈಗಾಗಲೇ ನಿಶ್ಚಿತವಾಗಿ ಬಿಟ್ಟಿದೆ, ಅದಕ್ಕೂ ಹೆಚ್ಚು ಮದುವೆ ಆಗೋ ಹಾಗಿಲ್ಲ. ಕೃಷ್ಣಾವತಾರದ್ದೇ ಇನ್ನೊಂದು ರೂಪ ಶ್ರೀನಿವಾಸ. ಶ್ರೀನಿವಾಸನಾಗಿ ನಾನು ಭೂಮಿಯಲ್ಲಿ ಇರುವಾಗ ಇವಳನ್ನು ಮದುವೆಯಾಗ್ತೇನೆ ಅಂತ ವಚನ ಕೊಟ್ಟಿದ್ದೆ, ಅದಕ್ಕೋಸ್ಕರ ಅವಳನ್ನು ಮದುವೆಯಾಗಬೇಕಾಗಿದೆ, ನನಗೆ ಹೆಣ್ಣಿನ ಅಪೇಕ್ಷೆ ಇದೆ ಅಂತಲ್ಲ, ಅವಳ ಉದ್ಧಾರ ಆಗಬೇಕು. ಸಾಕ್ಷಾತ್ ಮಹಾಲಕ್ಷ್ಮಿಯ ಸನ್ನಿಧಾನ, ನಿಮಿತ್ತ ಮಾತ್ರಕ್ಕೆ ವೇದವತಿ ಅಲ್ಲಿದ್ದಾಳೆ. ನಿಜವಾಗಿ ಭಗವಂತ ಮದುವೆಯಾಗುವುದು ಲಕ್ಷ್ಮೀದೇವಿಯ ಜೊತೆಗೇನೆ. ಋತೇರಮಂ ಜಾತು ಮಮಂಗ ಸಂಗ ಯೋಗ್ಯಾಂಗನಾ ನೈವ ಸುರಾಲಯೇಪಿ. ಲಕ್ಷ್ಮೀದೇವಿಯನ್ನು ಬಿಟ್ಟು ಯಾರೂ ಭಗವಂತನ ಅಂಗಸಂಗವನ್ನು ಮಾಡುವ ಯೋಗ್ಯತೆಯನ್ನು ಪಡೆದಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇರುವಂತಹ ಆ ವೇದವತಿ ಭಗವಂತನಿಗೆ ಸೇವೆಯನ್ನು ಅವಳು ಮಾಡಿದರೆ ಮುಖ್ಯವಾಗಿ ಪರಮಾತ್ಮನ ಪತ್ನಿತ್ವವನ್ನು ಲಕ್ಷ್ಮೀದೇವಿಯೇ ಪಡೆದಿದ್ದಾಳೆ ಎಂಬುದಾಗಿ ನಾವು ತಿಳಿಯಬೇಕು. ಆಗ ಬಕುಲಾದೇವಿ ಬಹಳ ಸಂತೋಷದಿಂದ ಇದೊಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿದೆ ಅಂತ ಪರಮಾತ್ಮ ಹೇಳಿದ ರೀತಿಯಲ್ಲಿ ಹೊರಟಿದ್ದಾಳೆ. ಬಲರಾಮ ಹಾಗೂ ಕೃಷ್ಣನ ದೇವಸ್ಥಾನ, ಪದ್ಮಾವತಿಯ ದೇವಸ್ಥಾನ ಇರಲಿಲ್ವಾ ಅಂತ ಕೇಳಬೇಡಿ, ಇನ್ನೂ ದೇವಸ್ಥಾನ ಆಗಿರಲಿಲ್ಲ. ಆಗ ತಿರುಚಾನೂರಿನಲ್ಲಿ ಇದ್ದದ್ದು ಶ್ರೀಕೃಷ್ಣನ ಬಲರಾಮರ ದೇವಸ್ಥಾನ ಮಾತ್ರ ಇತ್ತು. ಅಲ್ಲಿ ನಮಸ್ಕಾರ ಮಾಡಿದ್ದಾಳೆ. ಕೃಷ್ಣನೇ ತನ್ನ ಕಾರ್ಯವನ್ನು ತಾನು ಮಾಡಿಕೊಳ್ಳುವವ ಅನ್ನೋದಕ್ಕೆ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದ್ದಾಳೆ. ಬಲರಾಮದೇವರು, ಶೇಷದೇವರು, ಶ್ರೀಕೃಷ್ಣ ಪರಮಾತ್ಮನ ಸೇವಕರು, ಸಾಧಕೋತ್ತಮರು ವಾಯುದೇವರಾದರೆ ಉಪಸಾಧಕರು ವಾಯುದೇವರ ನಂತರ ಸರಸ್ವತಿ ಭಾರತೀಯರ ನಂತರ ಶೇಷದೇವರ ಸ್ಥಾನ. ಅಂತಹ ಶೇಷಾವತಾರರು, ಶುಕ್ಲಕೇಶನಾದ ಭಗವಂತನ ಸನ್ನಿಧಾನ, ಅಂತಹ ಬಲರಾಮದೇವರ ಅನುಗ್ರಹದಿಂದ ಈ ಕಾರ್ಯ ಸಾಧನೆ ಚೆನ್ನಾಗಿ ಆಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಬಲರಾಮದೇವರಿಗೂ ನಮಸ್ಕಾರವನ್ನು ಮಾಡಿದ್ದಾಳೆ. ಜೊತೆಗೆ ಶ್ರೀನಿವಾಸ ತಾನು ಕೃಷ್ಣ ಅಂತ ಹೇಳಿಕೊಂಡ್ರೆ ಬಲರಾಮ ಅಣ್ಣ, ಮದುವೆ ವಿಚಾರ ಅಣ್ಣನಿಗೆ ಹೇಳದೆ ಮನೆಯಲ್ಲಿ ಹಿರಿಯರಿಗೆ ಹೇಳದೆ ಮಾಡಬಾರದಲ್ವಾ ಅನ್ನೋದಕ್ಕಾಗಿಯೂ ಬಲರಾಮನಿಗೆ ನಮಸ್ಕಾರ ಮಾಡಿ ಈ ಕಾರ್ಯದ ಬಗ್ಗೆ ವಿಜ್ಞಾಪನೆಯನ್ನು ಮಾಡಿಕೊಂಡು ಮುಂದೆ ಹೋಗುವಂತ ಬಕುಲೆಗೆ ಹೇಳಿದ್ದಾನೆ ಪರಮಾತ್ಮ. ಆ ರೀತಿಯಾಗಿ ಬಕುಲಾದೇವಿ ಅಲ್ಲಿ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಮುಂದೆ ಹೊರಟಿದ್ದಾಳೆ. ಅಲ್ಲಿ ಅಗಸ್ತ್ಯೇಶ್ವರನ ಬೆಟ್ಟವನ್ನು ನಾರಾಯಣಪುರಕ್ಕೆ ಹೋಗುವಾಗ ಆಕಾಶರಾಜನ ಪಟ್ಟಣಕ್ಕೆ ಮಧ್ಯದಲ್ಲಿ ಅಗಸ್ತ್ಯೇಶ್ವರನ ದರ್ಶನ ಮಾಡಿದ್ದಾಳೆ. ಅಗಸ್ತ್ಯೇಶ್ವರನ ದರ್ಶನಕ್ಕೆ ಬಕುಲಾದೇವಿ ಈಚೆಯಿಂದ ಬಂದರೆ ಆಚೆಯಿಂದ ಅನೇಕ ಸ್ತ್ರೀಯರು, ಪದ್ಮಾವತಿಯ ಸಖಿಯರು, ಅವರೆಲ್ಲ ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಮಾಡಿಸುವುದಕ್ಕೆ ಅವರೆಲ್ಲ ಬಂದಿದ್ದಾರೆ. ಪರಸ್ಪರವಾಗಿ ಭೇಟಿಯಾಗಿದೆ. ಇಬ್ಬರೂ ಅಗಸ್ತ್ಯೇಶ್ವರನಿಗೆ ಅಭಿಷೇಕವನ್ನು ಮಾಡಿಸಿ ರುದ್ರದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ರುದ್ರದೇವರು ಮನೋಭಿಮಾನಿಗಳು, ಹಣ ಇದ್ದ ಮಾತ್ರಕ್ಕೆ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ, ಮನೆಗಳಿದೆ ಅಂತ ಸುಖವಾಗಿರೋ ಹಾಗಿಲ್ಲ, ವಾಹನಗಳಿವೆ, ಅಧಿಕಾರ ಇದೆ, ಭೂಮಿ ಇದೆ, ಬೇಕಾದಷ್ಟು ಹೊಲಗಳಿವೆ,
ಈ ಯಾವ ಕಾರಣಗಳಿಗಾಗಿಯೂ ಗಂಡು ಹೆಣ್ಣು ಇಬ್ಬರೂ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಸುಖವಾಗಿರಬೇಕು ಅಂದರೆ ಮನಸ್ಸು ಒಂದಾಗಬೇಕು, ಭಾವನೆಗಳು ಒಂದಾಗಬೇಕು, ಐಕಮತ್ಯ ಬರಬೇಕು, ಪ್ರೀತಿ ವಿಶ್ವಾಸಗಳು ಬರಬೇಕು. ಅದು ರುದ್ರದೇವರ ಅನುಗ್ರಹದಿಂದ ಬರುತ್ತೆ. ರುದ್ರದೇವರು ಮನೋಭಿಮಾನಿ ದೇವತೆಗಳಾದದ್ದರಿಂದ, ಮನಸ್ಸಿಗೆ ಪ್ರೇರಕರಾದದ್ದರಿಂದ, ಮನಸ್ಸಿನಲ್ಲಿ ಪ್ರೀತಿ ವಿಶ್ವಾಸ ಈ ಎಲ್ಲ ಸದ್ಭಾವನೆಗಳನ್ನು ಕೊಟ್ಟು ಪತಿ ಪತ್ನಿಯರು ಹಾಗೂ ಎರಡೂ ಬಂಧುಗಳು, ಪತಿಯ ಹಾಗೂ ಪತ್ನಿಯ ಬಂಧುಗಳೆಲ್ಲ ಸುಖವಾಗಿ ಒಂದೇ ಮನಸ್ಸಿನಿಂದ ಇರೋದಕ್ಕೆ ಪಾರ್ವತಿ ಪರಮೇಶ್ವರರ ಅನುಗ್ರಹ ಅತ್ಯಂತ ಅವಶ್ಯಕ. ಅದಕ್ಕಾಗಿಯೇ ವಿವಾಹದ ಸಂದರ್ಭದಲ್ಲಿ ಪಾರ್ವತಿ ಪರಮೇಶ್ವರರ ಪೂಜೆಯನ್ನು ಮಾಡಿಸುವ ಪದ್ಧತಿ ಇವತ್ತಿಗೂ ಇದೆ. ಅದನ್ನು ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ. ಅದಕ್ಕಾಗಿ ಪರಮಾತ್ಮನ ಅಪ್ಪಣೆಯಂತೆ ಬಕುಲಾದೇವಿ ಅಗಸ್ತ್ಯೇಶ್ವರನ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿದ್ದಾಳೆ. ಇದು ಲೋಕಶಿಕ್ಷಣ, ದೇವರಿಗೆ ಬೇಕಿಲ್ಲ ಇದು. ಆದರೆ ದೇವರ ಸೇವಕರಾದಂತಹ ನಮಗೆಲ್ಲ ಈ ತರಹದ ಮನೋಭಿಮಾನಿಗಳಾದ ರುದ್ರದೇವರ ಅನುಗ್ರಹ ಅವಶ್ಯಕ ಅಂತ ತಿಳಿಸಿಕೊಟ್ಟಿದ್ದಾರೆ. ಸಹಜವಾಗಿ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಂಡಿದ್ದಾರೆ. ನೀನು ಯಾರು, ಬಹಳ ಪೂಜ್ಯಳಾಗಿದ್ದಿ ಅಂತ ತೋರು. ಕೆಲವರನ್ನು ನೋಡಿದರೆ ಹಾಗನ್ನಿಸ್ತದೆ, ನೋಡಿದರೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತದೆ, ಒಂದು ಭಕ್ತಿ ಬರುತ್ತೆ. ಕೆಲವರನ್ನು ನೋಡಿದರೆ ಯಾಕಪ್ಪ ನೋಡಿದ್ವಿ ಅಂತ ಅನಿಸೋ ಹಾಗಿರ್ತದೆ. ಮಾತಾಡಿಸಿದರೂ ಮಾತಾಡಿಸೋದು ಬೇಡ, ತಪ್ಪಿಸಿಕೊಂಡು ಹೋಗೋಣ ಅಂತ ಅನ್ನಿಸ್ತದೆ. ಹಾಗೆ ಅವರವರ ವ್ಯಕ್ತಿತ್ವ. ಶ್ರೀಕೃಷ್ಣ ಪರಮಾತ್ಮನ ಅವತಾರಕ್ಕೆ ಕಾರಣೀಭೂತಳಾದಂತಹ ತಪಸ್ವಿನಿ ಇವಳು. ದ್ರೋಣ ಎಂಬ ವಸುವಿನ ಪತ್ನಿ ಧರಾ, ಅವಳೇ ಯಶೋಧೆಯಾಗಿ ಅವತಾರ ಮಾಡಿದ್ದು, ಯಶೋಧೆಯೇ ಬಕುಲೆಯಾಗಿ ಅವತಾರ ಮಾಡಿದ್ದು. ಹಾಗಾದರೆ ವಸುಪತ್ನಿ, ವಸುಪತ್ನಿಯಾದದ್ದರಿಂದ, ದೇವತಾಸ್ತ್ರೀಯಾದದ್ದರಿಂದ ಅವಳಲ್ಲಿ ಸಹಜವಾಗಿಯೇ ಅನೇಕ ಸದ್ಗುಣಗಳಿವೆ, ವಿಷ್ಣು ಭಕ್ತಿಯಾದಿ ಸದ್ಗುಣಗಳು. ಹೀಗಾಗಿ ಅವಳನ್ನು ನೋಡಿದರೆ ಒಂದು ವಿಶಿಷ್ಟವಾದಂತಹ ತೇಜಸ್ಸು, ಗೌರವ ಅವಳ ಬಗ್ಗೆ ಇವರಿಗೆಲ್ಲ ಬಂದಿದೆ. ಯಾರು ನೀನು ಅಂತ ಕೇಳಿದರೆ ಆಗ ಬಕುಲಾದೇವಿ ಹೇಳ್ತಾಳೆ, ನನ್ನ ಹೆಸರು ಬಕುಲಮಾಲಾ, ನಾನು ಯಶೋಧೆ ಪೂರ್ವಜನ್ಮದಲ್ಲಿ. ತಾನೇ ಹೇಳಿಕೊಳ್ತಾಳೆ, ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಸಂದರ್ಭದಲ್ಲಿ ನಾನು ತಾಯಿಯಾಗಿ ಆ ಪರಮಾತ್ಮನ ಎಲ್ಲ ಲೀಲೆಗಳನ್ನು ನೋಡಿದ್ದು. ನನಗೆ ಬಕುಲ ಅಂತ ಕರೆಯುವುದಕ್ಕೆ ಕಾರಣವೇ ಅದು. ಬ ಅನಂತ ಬಲನಾದ ಪರಮಾತ್ಮನಿಗೆ ಬ ಅಂತ ಕರೀತಾರೆ. ಬ ಅಂದರೆ ಅನಂತ ಬಲ ಪರಮಾತ್ಮನಿಗಿದ್ದದ್ದರಿಂದ ಅವನಿಗೆ ಬ. ಇನ್ನುಳಿದ ಎಲ್ಲ ದೇವತೆಗಳು ಭಗವಂತನ ಅಧೀನರು. ಅವನು ಕೊಟ್ಟ ಬಲವನ್ನು ಪಡೆದು ಜಗತ್ತಿನ ಕಾರ್ಯವನ್ನು ಮಾಡುವವರು, ಅವರಿಗೆ ಶರಣು ಹೋಗುವ ಅವಶ್ಯಕತೆ ಇಲ್ಲ. ಸ್ವತಂತ್ರನಾದ ಅನಂತ ಬಲ ಪರಿಪೂರ್ಣನಾದ ಪರಮಾತ್ಮನಿಗೆ ಶರಣು ಹೋದರೆ ಸಾಕು, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅವನ ಪರಿವಾರ ಅಂತ, ಅವನ ಭಕ್ತರು ಅಂತ ಉಳಿದ ದೇವತೆಗಳಿಗೆ ನಾವು ಶರಣು ಹೋಗಬೇಕು ಅಂತಹ ಬ. ಕು ಅಂದರೆ ಭೂಮಿ, ಆಶ್ರಯ. ಬಕು, ಬಕು ಅಂದರೆ ಅನಂತ ಬಲಕ್ಕೆ ಆಶ್ರಯನಾಗಿರತಕ್ಕಂತಹ ಪರಮಾತ್ಮನಿಗೆ ಬಕು ಅಂತ ಕರೀತಾರೆ. ಆ ಪರಮಾತ್ಮನನ್ನು ಲಾಲಯತಿ, ಲಾಲನೆ ಮಾಡಿದ್ದೇನೆ, ಮಗುವನ್ನಾಗಿ ಆಟ ಆಡಿಸಿದ್ದರಿಂದ ನನಗೆ ಬಕು ಲಾ ಅಂತ ಕರೆಯೋದು. ಬಕುಂ ಲಾಲಯತಿ ಇತಿ ಬಕುಲಾ. ಆದರೆ ನಿಜವಾಗಿ ನೋಡಿದರೆ ನಾನೇನು ಪರಮಾತ್ಮನನ್ನು ಆಟಾಡಿಸೋದು, ನಾನೇ ದೇವರ ಮಗಳು, ಅರ್ಥಾತ್ ಜಗಜ್ಜನಕ ಅವನು, ಜಗಜ್ಜನನಿ ಮಹಾಲಕ್ಷ್ಮಿ, ನಾವೆಲ್ಲ ಆ ಪರಮಾತ್ಮನ ಲಕ್ಷ್ಮೀದೇವಿಯ ಮಕ್ಕಳು, ನನ್ನನ್ನೇ ಅವರು ಆಟಾಡಿಸಿದ್ದಾರೆ. ಹಾಗಾದರೆ ನನ್ನ ತಾಯಿ ನಿಜವಾಗಿ ಲಕ್ಷ್ಮಿ. ಮಾ, ಮಾ ಅಂದರೆ ಲಕ್ಷ್ಮಿ, ಇಂದಿರಾ ಲೋಕಮಾತಾ ಮಾ. ಮಾ ಮಯಾ ಲಾಲ್ಯತೆ ಇತಿ ಮಾಲಾ, ಮಾ ಲಕ್ಷ್ಮೀದೇವಿ, ಅವಳು ನನ್ನ ಲಾಲನೆಯನ್ನು ಮಾಡಿದ್ದಾಳೆ, ನನ್ನನ್ನು ಆಟ ಆಡಿಸಿದ್ದಾಳೆ, ನನ್ನನ್ನು ಪೋಷಣೆ ಮಾಡಿದ್ದಾಳೆ, ಬೆಳೆಸಿದ್ದಾಳೆ. ಆದ್ದರಿಂದ ನಾನು ಮಾಲಾ, ಬಕುಲ ಮಾಲಾ ಅಂತ ನನ್ನ ಹೆಸರು ಅಂತ ತನ್ನ ಹೆಸರಿನ ಒಂದು ನಿರ್ವಚನವನ್ನು ಕೂಡ ತಾನು ಮಾಡಿ ತೋರಿಸಿದ್ದಾಳೆ. ಬಕುಲ ಮಾಲಾ ಪುರಾಣದಲ್ಲಿ, ಭವಿಷ್ಯೋತ್ತರ ಪುರಾಣದಲ್ಲಿಯೇ ಉಂಟು. ಈ ರೀತಿ ನೋಡಿ ಎಂಥ ಭಾಗ್ಯ, ಏನೇನೋ ಹೆಸರಿಟ್ಟಿರ್ತಾರೆ, ಹೆಸರಿಗೆ ಹೆಸರಿನ ಅರ್ಥವೂ ಗೊತ್ತಿರೋದಿಲ್ಲ. ಅದರ ಅರ್ಥದ ಅನ್ವಯ ಅಂತೂ ಈ ವ್ಯಕ್ತಿಗಳಲ್ಲಿ ಆಗೋದೇ ಇಲ್ಲ, ಸಂಬಂಧವೇ ಇರೋದಿಲ್ಲ. ಅದೆಲ್ಲ ಆಗೋದು ಬೇಡ,
ಆ ಹೆಸರಿನಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಭಗವಂತ, ಲಕ್ಷ್ಮೀದೇವಿ, ವಾಯುದೇವರು, ಗುರುಗಳು. ಅವರ ಮಹಿಮೆಯನ್ನಾದರೂ ಚೆನ್ನಾಗಿ ತಿಳ್ಕೊಂಡಿರಬೇಕು. ತಮ್ಮ ಹೆಸರಿನ ಅರ್ಥವೇ ತಮಗೆ ಗೊತ್ತಿರೋದಿಲ್ಲ, ತಮ್ಮ ಊರಿನ ಇತಿಹಾಸ ಗೊತ್ತಿರೋದಿಲ್ಲ, ತಮ್ಮ ಹಿರಿಯರು ಮಾಡಿದ ದೊಡ್ಡ ದೊಡ್ಡ ಕಾರ್ಯಗಳ ಬಗ್ಗೆ ಪರಿಚಯ ಇರೋದಿಲ್ಲ. ಹಾಗಾಗಬಾರದು. ಸರಿಯಾಗಿ ನಾವೇನು ಅಂತೂ ತಿಳ್ಕೊಂಡಿರ್ಬೇಕು. ನಾನು ಎಷ್ಟು ಚಿಕ್ಕವ ಅದನ್ನು ತಿಳ್ಕೊಂಡಿರ್ಬೇಕು. ಏನು ಅಲ್ಪ ಸ್ವಲ್ಪ ಗುಣಗಳು ದೇವರ ಗುರುಗಳ ಅನುಗ್ರಹದಿಂದ ಬಂದಿದೆ ಅದನ್ನು ತಿಳಿದಿರಬೇಕು. ಮುಖ್ಯವಾಗಿ ತಮ್ಮ ಹಿರಿಯರ ಗುರುಗಳ ಪರಂಪರೆಯ ಮಹಿಮೆಯನ್ನು ತಿಳ್ಕೊಂಡಿರ್ಬೇಕು. ಅದಕ್ಕೆ ಧಿಯೋಯೋನ ಪ್ರಚೋದಯಾತ್ ನಹ ಧಿಯಹ ನಹ ಪ್ರಚೋದಯಾತ್. ನಾವೇನು ಅಂತನ್ನೋ ತಿಳುವಳಿಕೆ ನಮಗೆ ಬರಲಿ. ನಹ ಸವಿತುಹು ಧಿಯಹ ನಹ ಪ್ರಚೋದಯಾತ್. ನಮ್ಮನ್ನು ನಮಗೆ ಜನ್ಮವನ್ನು ಕೊಟ್ಟ ತಂದೆ ತಾಯಿಗಳ ಹಾಗೆ ಅವರಿಗೆ ಜನ್ಮ ಕೊಟ್ಟ ಹಿಂದಿನ ಎಲ್ಲ ಪರಂಪರೆಯ ಪೂರ್ವಜರ ಗೋತ್ರ ಪ್ರವರ್ತಕರಾದ ಋಷಿಗಳ ದೇವತೆಗಳ ವಾಯುದೇವರ ದೇವಸ್ಯ ಸವಿತುಹು ಇಂದ್ರಾದಿ ದೇವತೆಗಳಿಗೆ ಜನಕರಾದ ವಾಯುದೇವರ ಸರ್ವದೇವಸ್ಯ ಸವಿತುಹು ಸಾಕ್ಷಾತ್ ಶ್ರೀಮನ್ನಾರಾಯಣನ ಧಿಯಃ ನಃ ಪ್ರಚೋದಯಾತ್. ಈ ಎಲ್ಲ ತಿಳುವಳಿಕೆ ನಮಗೆ ಬರಲಿ ಎನ್ನುವ ಪ್ರಾರ್ಥನೆ ಗಾಯತ್ರಿಯಲ್ಲಿದೆ. ಆ ರೀತಿ ಬಕುಲಮಾಲೆ ತನ್ನ ಪೂರ್ವವೃತ್ತವನ್ನು, ದೇವರು ತನಗೆ ಕೊಟ್ಟ ಸೌಭಾಗ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಆ ರೀತಿಯ ಒಂದು ವಿಶೇಷವಾದ ಸಂದೇಶವನ್ನು ಜಗತ್ತಿಗೆ ನೀಡಿದ್ದಾಳೆ. ಸರಿ, ನನ್ನ ಪರಿಚಯ ಆಯಿತು, ನೀವ್ಯಾರು ಅಂತ ಕೇಳಿದ್ದಾಳೆ. ಆಗ ಅವರು ಹೇಳಿದ್ದಾರೆ, ಆಕಾಶರಾಜನ ಪಟ್ಟಣದಲ್ಲಿ ನಾವೆಲ್ಲ ವಾಸ ಮಾಡುತ್ತೇವೆ, ಪದ್ಮಾವತಿಯ ಸಖಿಯರು. ಕಥೆಯನ್ನೆಲ್ಲ ನೀವು ಕೇಳಿದ್ದೀರಿ ನಿನ್ನೆ, ಆ ಎಲ್ಲ ಕಥೆಯನ್ನು ಹೇಳಿದ್ದಾರೆ. ಪದ್ಮಾವತಿ ಒಬ್ಬ ಕಿರಾತ ರೂಪದಲ್ಲಿ, ಬೇಡರವನ ರೂಪದಲ್ಲಿ ಇದ್ದಂತಹ ಶ್ರೇಷ್ಠ ಸತ್ಪುರುಷನನ್ನು ನೋಡಿ ಅವನ ರೂಪ, ಅವನ ಲಾವಣ್ಯ, ಅವನ ಗುಣಗಳು, ಅವನ ಅದ್ಭುತವಾದ ವ್ಯಕ್ತಿತ್ವ, ಅವನ ಜಗನ್ನಿಯಾಮಕತ್ವ, ಇವುಗಳೆಲ್ಲವನ್ನು ಕಂಡು ಅವನನ್ನೇ ಮದುವೆಯಾಗಬೇಕು ಅಂತ ಬಯಸಿದ್ದಾಳೆ. ಮದುವೆಯಾಗಬೇಕು ಅಂತ ಬಯಸಿದ್ದಾಳೆ ಅಂತ ಇವರು ಹೇಳಲಿಲ್ಲ. ಅವನನ್ನು ನೋಡಿ ಇವರೆಲ್ಲ ಭಯಗ್ರಸ್ತರಾಗಿದ್ದಾರೆ, ಭಯಗ್ರಸ್ತಳಾಗಿದ್ದಾಳೆ. ಭಯದಿಂದ ಜ್ವರ ಬಂದಿದೆ. ಆ ಜ್ವರದ ತಾಪದ ಉಪಶಮನಕ್ಕಾಗಿ ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಮಾಡುವುದಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಸರಿ, ದೇವರು ಎಲ್ಲರಿಗೂ ಕಲ್ಯಾಣ ಮಾಡಲಿ, ನಮ್ಮ ಕಾರ್ಯವೂ ಯಶಸ್ವಿಯಾಗಲಿ, ನಿಮ್ಮ ಕಾರ್ಯವೂ ಯಶಸ್ವಿಯಾಗಲಿ. ನನಗೆ ಇಲ್ಲಿಂದ ಆಕಾಶರಾಜನ ಪಟ್ಟಣ ನಾರಾಯಣಪುರ ಅಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಗೊತ್ತಿಲ್ಲ, ನೀವು ತೋರಿಸ್ತೀರಾ ಅಂತ, ಅವಶ್ಯ ಬನ್ನಿ, ನಮ್ಮ ಜೊತೆಗೇ ಬನ್ನಿ ಅಂತ ಕರೆದುಕೊಂಡು ಹೋಗಿದ್ದಾರೆ. ಧರಣಿ ಈ ಕಡೆಗೆ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಸರ್ವಕರ್ತ ಕಾರಯಿತ ಆಲೋಚನೆ ಮಾಡಿದ, ಆಲೋಚನೆ ಅಂತ ವ್ಯಾವಹಾರಿಕ ಶಬ್ದ, ದೇವರಿಗೆ ಬೇರೆ, ಗೊತ್ತಿಲ್ಲದ್ದನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಮಾಡುವ ಆಲೋಚನೆ ಅನ್ನೋದು ದೇವರಿಗಿಲ್ಲ, ಅದು ದೋಷ. ನಿತ್ಯಜ್ಞಾನ ವ್ಯಾವಹಾರಿಕ ಭಾಷೆಯಲ್ಲಿ ಹೇಳೋದು. ಹೀಗೆ ಭಗವಂತ ಚಿಂತನೆ ಮಾಡಿದ, ಏಕಪುತ್ರೋಹ್ಯಪುತ್ರಸ್ತು ಏಕನೇತ್ರೋಹ್ಯನೇತ್ರವಾನ್ ಸ್ತ್ರೀಭಿಶ್ಚ ಯತ್ಕೃತಂ ಕಾರ್ಯಂ. ಒಂದು ಕಣ್ಣಿದ್ದರೆ ಇಲ್ಲದಂತೆ, ಒಬ್ಬ ಮಗನಿದ್ದರೆ ಇಲ್ಲದಂತೆ, ಹೆಣ್ಣು ಮಕ್ಕಳಿಗೆ ಕಾರ್ಯವನ್ನು ಒಪ್ಪಿಸಿದರೆ ಅದು ಆಗದೇ ಇದ್ದಂತೆ ಲೆಕ್ಕ, ನಾವೇ ಕಾರ್ಯವನ್ನು ಮಾಡಿಕೊಳ್ಳಬೇಕು ಅಂತ ಪರಮಾತ್ಮ ಹೇಳಿದ. ಯಾರ ಮೇಲೂ ನೀವು ಸಿಟ್ಟು ಮಾಡೋ ಹೋಗಿಲ್ಲ, ದೇವರು ಹೇಳಿದ ಮಾತಿದು. ಭಗವಂತ ಅಂದ, ಬಕುಲಾದೇವಿಗೆ ಹೇಳಿ ಕಳಿಸಿದ್ದೇನೆ ನಿಜ ಕಾರ್ಯ ಮಾಡಿಕೊಂಡು ಬರೋದಕ್ಕೆ, ಆದರೆ ಅವಳ ಮೇಲೆ ವಿಶ್ವಾಸವನ್ನಿಟ್ಟು ನಾನು ಕಾರ್ಯವನ್ನು ಮಾಡದೇ ಇರಲಿಕ್ಕಾಗೋದಿಲ್ಲ, ನಾನೇ ನಿಜವಾಗಿ ಕಾರ್ಯವನ್ನು ಮಾಡಬೇಕು. ಇಲ್ಲಿ ಬರೀ ಸ್ತ್ರೀಭಿ ಮಾತ್ರ ಅಲ್ಲ, ದೇವರ ದೃಷ್ಟಿಯಲ್ಲಿ ತನ್ನನ್ನು ಬಿಟ್ಟರೆ ಇನ್ಯಾರೂ ಕೂಡ ಕಾರ್ಯವನ್ನು ಮಾಡುವುದಕ್ಕೆ ಸಮರ್ಥರಲ್ಲ. ಯಾರಿಗೆ ಯಾವುದೇ ಪುರುಷರೋ ಸ್ತ್ರೀಯರೋ ದೇವತೆಗಳೋ ಋಷಿಗಳೋ ಮಾನವರೋ ದಾನವರೋ ಯಾರೇ ಇರಲಿ, ಯಾರಿಗೆ ಏನೇ ಕಾರ್ಯವನ್ನು ಮಾಡಲಿಕ್ಕೆ ಹೇಳಿದರೂ ಹೇಳೋದಷ್ಟೇ, ಆದರೆ ಮಾಡೋದು ಮತ್ತೆ ಒಳಗಿದ್ದು ನಾನೇ ಮಾಡಿಸ್ಬೇಕು. ಇದು ನಿಜವಾದಂತಹ ಸತ್ಯ. ನಾನು ನಿನ್ನೆ ಹೇಳಿದಿನಲ್ಲ, ವರಾಹ ಹಾಗೂ ಶ್ರೀನಿವಾಸ ದೇವರು ಪರಸ್ಪರ ಮಾತನಾಡಿದರು ಅಂದರೆ ಇದು ಸಾಂಕೇತಿಕ ಅಷ್ಟೇ. ನಿಜವಾಗಿ ಎಲ್ಲರೂ ಒಬ್ಬರೊಬ್ಬರು ಮಾತನಾಡೋದು ಅಂದರೆ ಇಬ್ಬರಲ್ಲಿದ್ದು ದೇವರೇ ಮಾತಾಡೋದು. ನೀವಿಬ್ಬರು ಯಾರಾದರೂ ಮಾತಾಡ್ತಾ ಇದ್ದೀರಿ ಅಂದರೆ, ಹರಟೆ ಹೊಡಿತಾ ಇದ್ದೀರಿ ಅಂದರೆ,
ಭಗವಂತ ಎರಡು ರೂಪಗಳಿಂದ ಪರಸ್ಪರ ಮಾತನಾಡ್ತಾ ಇದ್ದಾನೆ. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಏನಪ್ಪ ಹೇಗಿದ್ದಿ ನೀನು, ಚೆನ್ನಾಗಿದ್ದೀಯಾ, ನೀನು ಹೇಗಿದ್ದೀಯಾ, ನೀನು ನೀನು ನಾನು ಎಲ್ಲ ಶಬ್ದಗಳು ದೇವರನ್ನೇ ಹೇಳ್ತವೆ ಅಂತಾರೆ. ತ್ವಯಿ ಸ್ಥಿತಸ್ತ್ವಮಿತ್ಯಸೌ ಸದಾಭಿಧೀಯತೆ ಹರಿಹಿ. ವಿರಾಟ ಪರ್ವದಲ್ಲಿ ಈ ಮಾತು ಶ್ರೀಮದ್ ಆಚಾರ್ಯರು 23ನೇ ಅಧ್ಯಾಯದಲ್ಲೇ ಹೇಳ್ತಾರೆ. ನೀನು ಅಂದರೆ ನಿನ್ನ ಅಂತರ್ಯಾಮಿಯಾದ ಭಗವಂತನೇ ನೀನು, ನನ್ನ ಅಂತರ್ಯಾಮಿಯಾದ ದೇವರೇ ನಾನು, ಅಹಂ ತ್ವಂ ಸಹ ಎಲ್ಲ ಶಬ್ದಗಳು ದೇವರನ್ನೇ ಹೇಳುತ್ತವೆ ಅಂತ. ಹಾಗೆ ನಿರಂತರವಾಗಿ ಎಲ್ಲವನ್ನೂ ದೇವರು ತಾನೇ ಮಾಡುತ್ತಾನೆ. ನಾನೇ ಎಲ್ಲ ಕಾರ್ಯಗಳನ್ನು ಇನ್ನೊಬ್ಬರಿಗೆ ಮಾಡು ಅಂತ ಹೇಳ್ತೇನೆ, ನಿಜ ಹೇಳಿದ ಮಾತ್ರಕ್ಕೆ ನಿಮಗೆ ಬಹಳ ಸೊಕ್ಕು ಬರಬಾರದು, ಓ ನನಗೆ ಹೇಳಿಬಿಟ್ರು ನಾನೇ ಸಮರ್ಥ ಇದನ್ನು ಮಾಡೋದಕ್ಕೆ ಅಂತ. ಒಳಗಿದ್ದು ನಾನೇ ಮಾಡಿಸೋದು ಅನ್ನೋದನ್ನು ತಿಳಿಸಲಿಕ್ಕೆ ದೇವರು ತಾನು ಧರ್ಮದೇವಿ ಕೊರವಂಜಿ ಆ ಧರ್ಮದೇವಿಯ ವೇಷದಲ್ಲಿ ಬಂದಿದ್ದಾನೆ. ತಾನೇ ಸ್ವಯಂ ನಾರಾಯಣ, ಆದರೆ ಹೇಳಿಕೊಳ್ಳೋದು ನಾನು ನಾರಾಯಣನ ಪತ್ನಿ ಅಂತ. ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಈ ಮಾತನ್ನು ತಿಳಿಸ್ತಾರೆ. ಪರಮಾತ್ಮನೇ ತಾನು ತನ್ನದೇ ಪುರುಷ ರೂಪ, ತನ್ನದೇ ಸ್ತ್ರೀರೂಪಗಳ ಜೊತೆಗೆ ತಾನು ಯಾವಾಗಲೂ ರಮಣವನ್ನು ಮಾಡ್ತಾನೆ, ಆನಂದ ಪಡ್ತಾನೆ. ಲಕ್ಷ್ಮೀದೇವಿಯ ಅವಶ್ಯಕತೆಯೂ ಅವನಿಗಿಲ್ಲ. ರಮಾದೇವಿಯಲ್ಲಿರುವ ತನ್ನದೇ ಆದ ರಮಾ ಅನ್ನುವ ಹೆಸರಿನ ತನ್ನ ರೂಪದ ಜೊತೆಗೆ ತಾನು ವಿಹಾರವನ್ನು ಮಾಡ್ತಾನೆ ಅಂತ. ಆ ರೀತಿಯ ಆ ಭಗವಂತನ ಅದ್ಭುತವಾದ ಲೀಲೆಗಳನ್ನು, ಭೂಮಿಯಲ್ಲಿರುವ ಪರಮಾತ್ಮನ ಪುರುಷ ರೂಪ, ಆದಿತ್ಯನಲ್ಲಿರುವ ಭಗವಂತನ ಸ್ತ್ರೀರೂಪ, ಅಲ್ಲಿರುವ ಪರಮಾತ್ಮನ ಪುರುಷ ರೂಪಗಳು, ಭೂಮಿಯಲ್ಲಿರುವ ಪರಮಾತ್ಮನ ಸ್ತ್ರೀರೂಪಗಳು, ಭೂಮಿಯಲ್ಲಿಯೇ ಇರುವ ಪುರುಷ ಸ್ತ್ರೀರೂಪಗಳು, ಆದಿತ್ಯನಲ್ಲಿಯೇ ಇರುವ ಪುರುಷನ ಹಾಗೂ ಸ್ತ್ರೀರೂಪಗಳು, ಹೀಗೆ ನಾನಾ ರೀತಿಯ ಭಗವಂತನ ಪರಸ್ಪರ ವಿಹಾರಗಳೆಲ್ಲ ಐತರೇಯ ಭಾಷ್ಯದಲ್ಲಿ ವರ್ಣಿಸಲ್ಪಟ್ಟಿವೆ. ಆ ರೀತಿ ಪರಮಾತ್ಮ ತಾನೇ ನಾರಾಯಣ, ಯಮಧರ್ಮನಿಂದ ಮೂರ್ತಿಯಲ್ಲಿ ನಾರಾಯಣ ಎಂಬ ಹೆಸರಿನಿಂದ ಅವತಾರ ಮಾಡಿದ್ದಾನೆ ಪರಮಾತ್ಮ. ನರ ನಾರಾಯಣ, ನರನಲ್ಲಿ ಆವೇಶ, ನಾರಾಯಣ ಸಾಕ್ಷಾತ್ ಭಗವಂತ. ಆ ನಾರಾಯಣನ ಹೆಂಡತಿ ನಾನು ಅಂತ ಹೇಳಿಕೊಳ್ತಾನೆ ಇವನು. ಧರ್ಮದೇವಿ ನಾರಾಯಣಿ, ನಾನು ನಾರಾಯಣನ ಪತ್ನಿ. 500 ವರ್ಷ ಅಂತ ಒಂದು ಕಡೆಗಿದೆ, 50 ವರ್ಷ ಅಂತ ಪಾಠಭೇದದಲ್ಲಿ. ಅಂತೂ ವೃದ್ಧ ಹೆಣ್ಣು ಮಗಳ ವೇಷವನ್ನು ಧಾರಣ ಮಾಡಿದ್ದಾನೆ. ತನ್ನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ಬ್ರಹ್ಮಾಂಡ ಹಾಗೆ ತನ್ನ ಪಾಡಿಗೆ ತಾನಿದ್ದರು, ಅದರ ಇನ್ನೊಂದು ಪ್ರತಿಕೃತಿಯನ್ನು ಒಂದು ಬುಟ್ಟಿಯ ಬಿದಿರಿನ ಬುಟ್ಟಿಯ ರೂಪದಲ್ಲಿ ಮಾಡಿದ್ದಾನೆ. ಇಡೀ ಬ್ರಹ್ಮಾಂಡದ ಒಂದು ಪ್ರತಿಕೃತಿ. ಮತ್ತಿದನ್ನು ಯಾರು ಮಾಡಬೇಕು ಹೇಳಿ? ಈಗ ಇಂಜಿನಿಯರ್ಗಳು ತಾವು ಕಟ್ಟಿದಂತಹ ಮನೆಯ ಒಂದು ಪ್ರತಿಕೃತಿಯನ್ನು ಮಾಡಿರ್ತಾರೆ, ಥರ್ಮಾಕೋಲಲ್ಲಿ ಮಾಡಿಕೊಂಡಿರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತಾರೆ. ಅದರೊಳಗೂ ಯಾವುದು ಮಾಸ್ಟರ್ ಪೀಸ್ ಅಂತಾರಲ್ಲ, ಹಾಗೆ ಭಾರೀ ತಾವು ಮಾಡಿದಂತಹ ಸಾಕಷ್ಟು ಕಾರ್ಯಗಳಿದ್ದರೂ, ಕಟ್ಟಡಗಳಿದ್ದರೂ, ಅದರಲ್ಲಿ ಯಾವುದು ಬಹಳ ಚೆನ್ನಾಗಿದೆ ಅದರದ್ದೊಂದು ಸ್ಯಾಂಪಲ್ ಇಟ್ಟಿರ್ತಾರೆ. ಇಂಥ ಕಟ್ಟಡವನ್ನು ನಾವು ಕಟ್ಟಿದ್ದೇವೆ, ಇಷ್ಟು ದೊಡ್ಡ ಕಟ್ಟಡ ಬೇಕು ಅಂದರೆ ನೋಡಿಕೊಳ್ಳಿ, ನಿಮಗೂ ಬಂದು ಮಾಡಿಕೊಡ್ತೇವೆ ಅಂತ ತೋರಿಸೋದಕ್ಕೆ ಇಂಜಿನಿಯರ್ಗಳು ಇಟ್ಟಿರ್ತಾರೆ. ಹೌದಾ ಅಲ್ವೋ? ಮತ್ತು ಈ ಜಗತ್ತನ್ನು ಮಾಡಿದ ಇಂಜಿನಿಯರ್ ಯಾರು? ವಿಶ್ವದ ಅಭಿಯಂತ ಯಾರು? ವಿಶ್ವದ ವಿಧಾತ ಯಾರು? ವಿಶ್ವದ ವಿಶ್ವಕರ್ಮ ಯಾರು? ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಠ ಸ್ಥವಿರೋಧ್ರುವ. ಹಾಗಾದರೆ ಈ ವಿಶ್ವದ ವಿಶ್ವಕರ್ಮನಾದಂತಹ ಭಗವಂತ, ನಾನು ಮಾಡಿದಂತಹ ಬ್ರಹ್ಮಾಂಡ ಹೇಗಿದೆ ಅಂತ ಆ ಬ್ರಹ್ಮಾಂಡದ ಒಂದು ಪ್ರತಿಕೃತಿಯ ರೂಪದಲ್ಲಿ, ಬ್ರಹ್ಮಾಂಡದ ಒಂದು ಸಣ್ಣದಾದಂತಹ ರಿಪ್ಲಿಕಾ ಇದ್ದ ಹಾಗೆ ಆ ಒಂದು ಬುಟ್ಟಿಯನ್ನು ಸಿದ್ಧಪಡಿಸಿದ್ದಾನಂತೆ. ಇದು ದೇವರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಇನ್ಯಾರಿಗೆ ಮಾಡಲಿಕ್ಕೆ ಸಾಧ್ಯ? ತಾನು ಬಂದಿದ್ದು ಧರಣಿದೇವಿಯ ಆಕಾಶರಾಜನ ಹತ್ತಿರ ಕೆಲಸ ಮಾಡೋದಕ್ಕೆ. ನಮ್ಮ ಕೆಲಸ ಮಾಡೋ ಸಾಮರ್ಥ್ಯ ನಿನಗಿದೆಯಾ ಅಂತ ನಾಳೆ ಅವರು ಕೇಳಬಾರದು. ಕೇಳಿದರೆ ಈ ಬ್ರಹ್ಮಾಂಡವನ್ನೇ ಮಾಡಿದ ನನಗೆ ನಿಮ್ಮ ಒಂದು ಸಣ್ಣ ಕೆಲಸ, ಮದುವೆ ಕೆಲಸ ಮಾಡಿಕೊಡೋದೇನು ದೊಡ್ಡದು ಅಂತ ತೋರಿಸೋದಕ್ಕೋ ಏನೋ, ಆ ಬ್ರಹ್ಮಾಂಡವನ್ನೇ ತಾನು ಬುಟ್ಟಿಯನ್ನಾಗಿ ಮಾಡಿಕೊಂಡು ಬಂದಿದ್ದಾನೆ. ಜೊತೆಗೆ ಇಡೀ ಬ್ರಹ್ಮಾಂಡವೇ ನನ್ನ ಅಧೀನವಾಗಿರುವಾಗ ನನಗೆ ಈ ತರಹದ ಸಾಮಾನ್ಯವಾದ ಕಾಮಕ್ರೋಧಾದಿ ದೋಷಗಳು ಎಲ್ಲಿಂದ? ಯಾವ ಕಾಮದ ಬಾಧೆ ಇಲ್ಲ,
ಕ್ರೋಧ ಇಲ್ಲ, ಅಪೇಕ್ಷೆ ಇಲ್ಲ, ಲೋಭ ಇಲ್ಲ, ಯಾವುದೂ ಇಲ್ಲ. ಕೇವಲ ಲೋಕಾನುಗ್ರಹಕ್ಕಾಗಿ ನಾನು ಮಾಡೋದು ಅಂತ ತೋರಿಸೋದಕ್ಕಾಗಿಯೂ ಪರಮಾತ್ಮ ಬ್ರಹ್ಮಾಂಡವನ್ನು ಬುಟ್ಟಿಯನ್ನು ಮಾಡಿಕೊಂಡ, ಬ್ರಹ್ಮದೇವರನ್ನು ಮಗುವನ್ನಾಗಿ ಮಾಡಿಕೊಂಡಿದ್ದಾನೆ. ಶಿಶು ಬ್ರಹ್ಮದೇವರು ಪರಮಾತ್ಮನ ಇಚ್ಛೆಗೆ ತಕ್ಕಂತೆ ಕುಣಿಯಬೇಕು ಅಂತ ಅಲ್ಲಿ ಆಕಳಾಗಿ ಬಂದರು. ಈಗ ಬ್ರಹ್ಮದೇವರು ಒಂದು ಸಣ್ಣ ಮಗುವಾಗಿ ಬಂದಿದ್ದಾರೆ. ಪ್ರಪಿತಾಮಹ, ಎಷ್ಟು ಪ್ರಪಿತಾಮಹ ಅಂತಂದರೂ ಮುಗಿಯೋದಿಲ್ಲ, ಅಂಥ ಪ್ರಪಿತಾಮಹರು. ಪ್ರಪಿತಾಮಹ, ವೃದ್ಧ ಪ್ರಪಿತಾಮಹ, ವೃದ್ಧ ವೃದ್ಧ ಪ್ರಪಿತಾಮಹ, ಸರ್ವರಿಗೂ ಪ್ರಪಿತಾಮಹರಾಗಿರುವಂತಹ ಮಹಾನುಭಾವರು. ಆದರೆ ಅಂಥ ಬ್ರಹ್ಮದೇವರನ್ನು ಶಿಶು ಆಗು ಅಂತಂದರೆ ತುಸುನೂ ವಿಚಾರ ಮಾಡದೆ ಶಿಶುವಾಗಿ ಪರಮಾತ್ಮನ ಸೇವೆಗಾಗಿ ಬಂದು ನಿಂತಿದ್ದಾರೆ ಬ್ರಹ್ಮದೇವರು. ರುದ್ರದೇವರನ್ನು ಒಂದು ಕಟ್ಟಿಗೆ ಮಾಡಿಕೊಂಡಿದ್ದಾನೆ. ಜ್ಯೋತಿಷಿಗಳು ಆ ಕಟ್ಟಿಗೆಯನ್ನು ಉಪಯೋಗಿಸಿ ರಾಶಿಯನ್ನು, ಧಾನ್ಯದ ರಾಶಿಯನ್ನು ಮುಟ್ಟಿಸಿ ಭವಿಷ್ಯ ಹೇಳಬೇಕಲ್ಲ, ಆ ಕಟ್ಟಿಗೆ ಯಾರು ಅಂದರೆ ರುದ್ರದೇವರು. ಕೇಳುವವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಂಡು ಹೇಳೋದಕ್ಕೋಸ್ಕರ ಆ ರಾಶಿಯನ್ನು ಮುಟ್ಟೋದು, ಧಾನ್ಯದ ರಾಶಿಯನ್ನು ಕಟ್ಟಿಗೆಯಿಂದ. ಅದಕ್ಕೆ ಮನಸ್ಸಿನಲ್ಲೇನಿದೆ ಅಂತ ತಿಳ್ಕೊಂಡು ಹೇಳಬೇಕಾದರೆ ಮತ್ತು ಮನೋಭಿಮಾನಿ ದೇವತೆಗಳೇ ಕಟ್ಟಿಗೆಯ ರೂಪದಲ್ಲಿ ಇದ್ದುಬಿಡಲಿ ಅಂತ ರುದ್ರದೇವರಿಗೆ ಆ ಸೇವೆಗೆ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ. ಧರಣೀದೇವಿಯ ದಾಸಿಯರೆಲ್ಲ, ಪದ್ಮಾವತಿಯ ಸಖಿಯರೆಲ್ಲ ಬಂದು ಹೇಳಿದರು ಧರಣೀದೇವಿಗೆ, ಪದ್ಮಾವತಿಯ ತಾಯಿ ಬಂದಿದ್ದಾಳೆ ಧರ್ಮದೇವಿ ಊರಿಗೆ, ಮಗಳು ಬಹಳ ಜ್ವರದಿಂದ ತಪ್ತಳಾಗಿ ಒದ್ದಾಡ್ತಾ ಇದ್ದಾಳೆ, ಮಾತನಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ ಅಂತ ನೀವೆಲ್ಲ ಚಿಂತೆ ಮಾಡ್ತಾ ಇದ್ದೀರಲ್ಲ, ಇವಳು ಎಲ್ಲದಕ್ಕೂ ಪರಿಹಾರ ಹೇಳ್ತೀನಿ ಅಂತಂತಾಳೆ. ಮದುವೆ ಆಗದೇ ಇದ್ದವರಿಗೆ ಮದುವೆ, ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳು, ಜ್ವರ ಇದ್ದವರಿಗೆ ಪರಿಹಾರ ಮಾಡ್ತೇನೆ, ಏನು ಬೇಕೋ ಅದು ಎಲ್ಲದಕ್ಕೂ ಉಪಾಯ ಹೇಳ್ತೇನೆ ಅಂತ ಬಂದಿದ್ದಾಳೆ ಒಬ್ಬಳು ಧರ್ಮದೇವಿ. ಅವಶ್ಯವಾಗಿ ಕರೆದುಕೊಂಡು ಬನ್ನಿ ಅಂತ. ನಾನೆಲ್ಲ ಬರೋದಿಲ್ಲ ಅರಮನೆಗೆ ಅಂತ ದೇವರು ಹೇಳಿದ್ದಾನೆ. ಭಕ್ತಿಯಿಂದ ಶ್ರದ್ಧೆಯಿಂದ ಕರೆದರೆ ಮಾತ್ರ ನಾನು ಬರ್ತೇನೆ ಅಂತ ತೋರಿಸೋದಕ್ಕೆ, ಶ್ರೀಮಂತಿಕೆ ಇದೆ ಅಂತ ಕರೆದ ಮಾತ್ರಕ್ಕೆ ಬರುವವ ನಾನಲ್ಲ, ನನಗೇನೋ ಅಪೇಕ್ಷೆ ಇದೆ ಅಂತ ಬರುವವ ನಾನಲ್ಲ ಅಂತ ದೇವರು ತೋರಿಸಿದ. ಕಾಲಿಗೆ ಬಿದ್ದು ಬರಲೇಬೇಕು, ನಿನಗೆ ಯಾವುದೇ ರೀತಿಯ ಅವಮಾನ ಆಗದೇ ಇರೋ ಹಾಗೆ ನಾವು ನೋಡಿಕೊಳ್ತೇವೆ ಅಂತ ಹೇಳಿದಾಗ ಪರಮಾತ್ಮ ಬಂದಿದ್ದಾನೆ. ಧರಣೀದೇವಿ ಶ್ರೇಷ್ಠವಾದ ರತ್ನ ಸಿಂಹಾಸನದ ಮೇಲೆ ಕೂಡಿಸಿದ್ದಾಳೆ. ವ್ಯಕ್ತಿ ತಾನು ದುಃಖದಲ್ಲಿದ್ದರೆ ಹೇಗೆ ಉಪಚಾರ ಮಾಡ್ತಾನೆ ನೋಡಿ. ಇದೇ ಆ ಧರಣೀದೇವಿ ಸುಖವಾಗಿದ್ದರೆ, ಯಾವ ಚಿಂತೆಯೂ ಮನಸ್ಸಿನಲ್ಲಿ ಇಲ್ಲದೇ ಇದ್ದರೆ, ಏನೋ ಬಂದಿದ್ದೆ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ಲೇ ಹೊರತು ಇಷ್ಟೆಲ್ಲ ಉಪಚಾರ ಮಾಡ್ತಿರಲಿಲ್ಲ. ದೇವರು ನಮಗೆ ದುಃಖ ಕೊಡೋದೇ ಇದಕ್ಕೆ ಅಂತ ತಿಳ್ಕೋಬೇಕು ನಾವು. ವಿಪದಸ್ಸಂತು ನಶ್ಯಶ್ವತ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಆ ಧರಣೀದೇವಿಗೆ ಆ ತರಹದ ಚಿಂತೆ ಆಯಿತು. ಚಿಂತಾಕ್ರಾಂತಳಾದದ್ದಕ್ಕೆ ಭಗವಂತನನ್ನು ಇಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿ ರತ್ನ ಸಿಂಹಾಸನದ ಮೇಲೆ ಕೂಡಿಸಿ ಪೂಜೆಯನ್ನು ಮಾಡಿದ್ದಾಳೆ. ಹಾಗೆ ಪರಮಾತ್ಮ ಕಷ್ಟ ಕೊಡೋದು ಕೂಡ ಸಜ್ಜನರ ಉದ್ಧಾರಕ್ಕಾಗಿ. ಸರಿ, ತನ್ನ ಕಷ್ಟವನ್ನು ಹೇಳಿಕೊಂಡ್ರೆ ಅದಕ್ಕೆಲ್ಲ ನಾನು ಪರಿಹಾರ ಹೇಳ್ತೇನೆ ಅಂತ ಮೊದಲು ಕೂಸು ಅಳ್ತಾ ಇದೆ. ಕೂಸಿಗೆ ಏನಾದರೂ ಕೊಡು ಅಂತ ಕೇಳಿದ. ಇವತ್ತು ಮಾಡಿದ್ದಾಗಿರಬಹುದು, ರಾತ್ರಿ ಮಾಡಿದ್ದಾಗಿರಬಹುದು, ಯಾವುದಾದರೂ ಕೊಡು, ರಸ ಇರಬೇಕಷ್ಟೇ. ರಸ ಇದ್ದರೆ ಸಾಕು, ಅಂತಹ ರಸಯುಕ್ತವಾದ ರಸವತ್ತಾದ ಅನ್ನವನ್ನು ಕೊಟ್ಟರೆ ಮಗುವಿಗೆ ಊಟ ಮಾಡಿಸ್ತೇನೆ ಅಂತ. ಬ್ರಹ್ಮದೇವರು ಮಾನುಷ ಅನ್ನವನ್ನು ಸ್ವೀಕಾರ ಮಾಡಲಿಲ್ಲ, ಅಳ್ತಾ ಇದ್ದಾರೆ. ಅತ್ತಂತ ನಾಟಕ ಮಾಡಿದರೂ ಮಾನುಷ ಅನ್ನವನ್ನು ಸ್ವೀಕಾರ ಮಾಡೋದಿಲ್ಲ, ಅದು ಗೊತ್ತು ದೇವರಿಗೆ. ಆದರೆ ಭಗವಂತ ಮಾತ್ರ ಅವತಾರ ಕಾಲದಲ್ಲಿ ಅವತಾರೇಶು ಸ್ಥೂಲಮಪಿ ಭುಂಕ್ತೆ, ಪ್ರಮೇಯ ದೀಪಿಕಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವಾಗ, ಪ್ರವಿವಿಕ್ತಾಹಾರತರ ಇವ ವೈ ಭವತಿ. ಉಪನಿಷತ್ತು ಹೇಳುತ್ತದೆ ಪ್ರವಿವಿಕ್ತ ಆಹಾರತರಹ ಇವ ವೈ ಭವತಿ. ಭಗವಂತ ಲೋಕವಿಲಕ್ಷಣವಾದ ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ನಮಗೆ ನಿಮಗೆ ಕಣ್ಣಿಗೆ ಕಾಣುವ ಸ್ಥೂಲವಾದ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ, ಸೂಕ್ಷ್ಮವಾದದ್ದನ್ನು ಸ್ವೀಕಾರ ಮಾಡ್ತಾನೆ, ತನ್ನದೇ ಆದ ಸ್ವಾಖ್ಯ ರಸವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾ ಇವ ಅಂತ ಒಂದು ಶಬ್ದವನ್ನು ಉಪನಿಷತ್ತಿಟ್ಟಿದೆ. ಪ್ರವಿವಿಕ್ತ ಆಹಾರ ತರ ಇವ, ಇವ ಯಾಕೆ? ಲೋಕವಿಲಕ್ಷಣ ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಅಂತ ಇಷ್ಟೇ ಹೇಳ್ಬೋದಲ್ಲ ಅಂದರೆ, ಕೆಲವೊಮ್ಮೆ ಸ್ಥೂಲವಾದ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಅದು ಯಾವಾಗ ಕೆಲವೊಮ್ಮೆ ಅಂದರೆ ಅವತಾರ ಕಾಲದಲ್ಲಿ.
ಪ್ರತಿಮೆಯಲ್ಲಿದ್ದಾಗ ಸೂಕ್ಷ್ಮವನ್ನು ಸ್ವೀಕಾರ ಮಾಡ್ತಾನೆ, ಆದರೆ ಪರಮಾತ್ಮ ಅವತಾರ ಮಾಡಿದಾಗ ಸ್ಥೂಲವಾದದ್ದನ್ನು ಸ್ವೀಕಾರ ಮಾಡ್ತಾನೆ. ನಮ್ಮೆಲ್ಲರೊಳಗೆ ಅಂತರ್ಯಾಮಿಯಾಗಿ ವಿಶ್ವನಾಮಕನಾಗಿ ಜಾಗೃತ ಅವಸ್ಥಾ ಪ್ರೇರಕನಾಗಿದ್ದ ದೇವರು, ಅವನು ಸ್ಥೂಲವಾದದ್ದನ್ನೇ ಸ್ವೀಕಾರ ಮಾಡ್ತಾನೆ. ಯಾಕೆಂದರೆ ಅವನು ಸ್ವೀಕಾರ ಮಾಡಲಿಲ್ಲ ಅಂದರೆ ನಮಗೆ ತಿನ್ನಲಿಕ್ಕೆ ಬರೋದಿಲ್ಲ. ವಿಶ್ವೋ ಹಿ ಸ್ಥೂಲಭುಂಗ್ ನಿತ್ಯಂ, ಮೂಲರೂಪಿಯಾದ ಪರಮಾತ್ಮನು ಸ್ಥೂಲವನ್ನು ಭೋಗ ಮಾಡ್ತಾನೆ. ಅತ್ತ ಚರಾಚರ ಗ್ರಹಣಾತ್, ಇಡೀ ಜಗತ್ತನ್ನೇ ಭಕ್ಷಣೆ ಮಾಡ್ತಾನೆ ದೇವರು. ಮೂಲರೂಪಿಯಾದ ಭಗವಂತ, ಅಂತರ್ಯಾಮಿಯಾದ ಭಗವಂತ, ಅವತಾರದ ಭಗವಂತ ಸ್ಥೂಲವಾದದ್ದನ್ನು ಭೋಗ ಮಾಡ್ತಾನೆ. ಪ್ರತಿಮೆಯಲ್ಲಿದ್ದ ಪರಮಾತ್ಮ ಸೂಕ್ಷ್ಮವಾದದ್ದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಪರಮಾತ್ಮ ಈಗ ಅವತಾರ ಮಾಡಿದ್ದಾನೆ ಅನ್ನೋದಕ್ಕೋಸ್ಕರ ಆ ಸ್ಥೂಲಾನ್ನವನ್ನು ತಾನು ಭೋಗ ಮಾಡಿದ. ಇಡೀ ಜಗತ್ತೇ ದೇವರ ಹೊಟ್ಟೆಯಲ್ಲಿದೆ, ಹೋಗಿದೆ ಅಷ್ಟೇ. ನ ಕರ್ಮಣಾ ವರ್ಧತೆ ನೋಕನೀಯಾನ್, ಈ ಊಟ ಮಾಡಿದ್ದಕ್ಕೆ ಅವನಿಗೆ ಪುಷ್ಟಿ ಬಂತು, ಶಕ್ತಿ ಬಂತು ಅಂತ ಮಾತ್ರ ತಿಳಿಯಬಾರದು. ಏನಿಲ್ಲ, ಸುಮ್ಮನೆ ಈಚೆಯಿಂದ ಆಚೆಗೆ ಹೋಗಿ ಬಂದಂತೆ ಅಷ್ಟೇ. ಈ ಇಲ್ಲಿ ಬೇಕಾದಷ್ಟು ತರಕಾರಿ ಎಲ್ಲ ಇಟ್ಟಿದ್ದಾರೆ, ಅಕ್ಕಿ ಬೇಳೆ. ಇದೇನು ದೊಡ್ಡದಾಗ್ತಾ ಹೋಗ್ತದ ಮನೆ? ನಿನ್ನೆ ಬಹಳ ತೆಳ್ಳಗಿತ್ತು, ಇವತ್ತು ಸಾಕಷ್ಟು ಕುಂಬಳಕಾಯಿ ತಿಂದು ದೊಡ್ಡದಾಗಿದೆ ಅಂತ ಇಲ್ಲ. ಎಷ್ಟು ಕುಂಬಳಕಾಯಿ ಇಟ್ಟರೂ ಕೂಡ ಹಾಗೇ ಇರ್ತದೆ. ಒಳಗಿದ್ದವರು ದಿನೇ ದಿನೇ ವೃದ್ಧಿಯನ್ನು ಹೊಂದುತ್ತಾ ಹೋಗ್ತಾರೆ, ಆದರೆ ಅದಕ್ಕೇನಿಲ್ಲ. ಹಾಗೆ ಇದು ಜಡ, ಇದಕ್ಕೇನು ವೃದ್ಧಿ ಇಲ್ಲ. ಅವನು ಪರಮಚೇತನ, ಅವನಿಗೂ ವೃದ್ಧಿ ಇಲ್ಲ, ಏಕಪ್ರಕಾರನಾಗಿದ್ದಾನೆ. ಆ ಭಗವಂತನಿಗೆ ಜಡವಾದ ದೇಹ ಇಲ್ಲ ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ. ಸ್ವೀಕಾರ ಮಾಡಿದ್ದಾನೆ ಪರಮಾತ್ಮ ತಾನು. ಮತ್ತೆ ಹೇಳ್ತಾನೆ, ನಾನು ಸ್ವೀಕಾರ ಮಾಡಿದರೆ ಮತ್ತೆ ಕೂಸಿಗೆ ಹೋಗೋದಲ್ಲ, ನಾನೇ ಹಾಲು ಕುಡಿಸ್ಬೇಕು, ಅದಕ್ಕೆ ಕೂಸಿಗೆ ಕೊಟ್ಟಾಗೆ ಆಯಿತು ಅಂತ ತಿಳ್ಕೊಳ್ಳಿಯಿಂದ. ಆಮೇಲೆ ಊಟ ಆಯಿತು ಅಂತ ತಾಂಬೂಲವನ್ನು ಕೇಳಿದ್ದಾನೆ. ಊಟ ಆದ ಮೇಲೆ ತಾಂಬೂಲ ದಕ್ಷಿಣೆ ಕೊಡಬೇಕು ಅನ್ನುವ ಒಂದು ಧರ್ಮವನ್ನು ತಿಳಿಸಿಕೊಡ್ತಾನೆ. ಏಲಾ ಲವಂಗ ಕರ್ಪೂರ ನಾಗವಲ್ಲಿ ದಲೈರಿಯುತಂ, ಶ್ರೇಷ್ಠವಾದ ತಾಂಬೂಲವನ್ನು ಕೊಟ್ಟಿದ್ದಾರೆ. ಏಲಕ್ಕಿ, ವೀಳ್ಯದೆಲೆ, ಇನ್ನನೇಕ ಸುಗಂಧ ದ್ರವ್ಯಗಳು, ಖಾದ್ಯವಾದದ್ದನ್ನೆಲ್ಲ ಸೇರಿಸಿ ವಿಹಿತವಾದದ್ದನ್ನು ಕೊಟ್ಟಿದ್ದಾರೆ. ಆಮೇಲೆ ನಮಸ್ಕಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಜ್ಯೋತಿಷ್ಯವನ್ನು ಹೇಳಬೇಕಾದರೆ ಹೇಳುವಂತಹ ವ್ಯಕ್ತಿಗಳು ದೇವರ ಗುರುಗಳ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಸತ್ಯವಾದ ವಚನವನ್ನು ನುಡಿಯಬೇಕು ಅಂತ ಲೋಕಶಿಕ್ಷಣಕ್ಕಾಗಿ ಪರಮಾತ್ಮ ತಾನು ನಮಸ್ಕಾರ ಮಾಡ್ತಾನೆ. ಎಲ್ಲ ಕ್ಷೇತ್ರದಲ್ಲಿರುವ ತನ್ನದೇ ರೂಪಗಳು, ಬದರಿ, ಅಹೋಬಿಲ, ಸ್ವತಃ ವೆಂಕಟಾಧೀಶ ತಾನು ವೆಂಕಟೇಶ್ವರನಿಗೂ ನಮಸ್ಕಾರ ಮಾಡಿದ್ದಾನೆ ತಾನೇ. ಈ ರೀತಿ ಆ ಭಗವಂತನ ರೂಪಗಳಿಗೆ ಹಾಗೂ ದೇವತೆಗಳಿಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ, ದೇವತೆಗಳಿಗೆ ಅಂದರೆ ಆ ದೇವತೆಗಳಲ್ಲಿ ಅಂತರ್ಯಾಮಿಯಾದ ತನ್ನದೇ ರೂಪಕ್ಕೆ ತಾನು ನಮಸ್ಕಾರ ಮಾಡಿಕೊಂಡು, ಬಹಳ ಜನರಿಗೆ ನಾನು ನಮಸ್ಕಾರ ಮಾಡಿದೆ, ಮತ್ತೆ ಗಂಟಲು ಒಣಗಿದ್ದರಿಂದ ಇನ್ನೊಮ್ಮೆ ತಾಂಬೂಲ ಕೊಡು ಅಂತ ಮತ್ತೊಮ್ಮೆ ತಾಂಬೂಲ ಎಸೆದುಕೊಂಡು ಮೂರು ಧಾನ್ಯದ ರಾಶಿಗಳನ್ನು ಹಾಕು. ಒಂದು ಧಾನ್ಯದ ರಾಶಿಯನ್ನು, ಮುತ್ತಿನ ರಾಶಿಯನ್ನೇ ಅವಳು ಹಾಕಿದ್ದಾಳೆ. ಧರಣಿದೇವಿ ರಾಣಿ ಕೇಳಬೇಕೆ, ಕಟ್ಟಿಗೆಯನ್ನು ಕೊಟ್ಟು ಯಾವುದಾದರೂ ಒಂದು ರಾಶಿಯನ್ನು, ಮೂರು ರಾಶಿಗಳಲ್ಲಿ ಒಂದು ರಾಶಿಯನ್ನು ನೀನು ಕಟ್ಟಿಗೆಯಿಂದ ಸ್ಪರ್ಶ ಮಾಡು ಅಂದರೆ ಮಧ್ಯದ ರಾಶಿಯನ್ನು ಸ್ಪರ್ಶ ಮಾಡಿದಾಗ ನಿನ್ನ ಕೆಲಸ ಆಯಿತು ಅಂತ. ಮಧ್ಯದ ರಾಶಿಯನ್ನು ಸ್ಪರ್ಶ ಮಾಡಿದ್ದಿ ಅಂದರೆ ಭಾವೈಕ್ಯ ಬರುವಂತಹ ಒಂದು ಚಿಹ್ನ, ಇದು ಉತ್ತಮವಾದಂತಹ ಕಾರ್ಯದ ಸಿದ್ಧಿಯಾಗತ್ತೆ. ನಿನ್ನ ಮಗಳಿಗೆ ಶ್ರೀನಿವಾಸನನ್ನೇ ಮದುವೆಯಾಗಬೇಕು ಅಂತ ಅಪೇಕ್ಷೆ ಇದೆ, ಕೊಟ್ಟರೆ ಬದುಕ್ತಾಳೆ, ಇಲ್ಲದಿದ್ದರೆ ಸಾಯ್ತಾಳೆ ಎಂದಾಗ ಗಾಬರಿಯಾಯಿತು. ಯಾಕೆ ಅಮಂಗಲ ಶಬ್ದವನ್ನು ನುಡಿಯುತ್ತೆ? ನಾನೇನು ಅಮಂಗಲ ಶಬ್ದವನ್ನು ನೋಡೋದಿಲ್ಲ, ಕೊಡದಿದ್ದರೆ ಸಾಯಬೇಕಾಗುತ್ತೆ. ಆಪಾದನದಲ್ಲಿ ಆಪಾದ್ಯವಾದಂಥದ್ದು ಪ್ರಮಾಣಕ್ಕೆ ವಿರುದ್ಧವಾಗಿರೋದು ಭೂಷಣ ಅಂತ ಈಗೆಲ್ಲ ಅದನ್ನೆಲ್ಲ ಹೇಳಿದ್ದಾರೆ. ಆದ್ದರಿಂದ ಅದೇನು ದೋಷ ಅಲ್ಲ, ನಿಜವಾಗಿ ಅವಳಿಗೆ ಪರಮ ಮಂಗಲವೇ ಆಗ್ತದೆ, ನೀನು ಕೊಟ್ಟು ಮದುವೆ ಆಗಬೇಕು ಅಂತ. ಆಗ ಧರಣಿದೇವಿಗೆ ಬಹಳ ಸಂತೋಷ ಆಗಿದೆ. ಕಾರಣನೇ ಗೊತ್ತಿರಲಿಲ್ಲ ಯಾಕೆ ಮಗಳು ಅಳತಾ ಇದ್ದಾಳೆ ಅಂತ ಇಷ್ಟು ದಿವಸ, ಈಗ ಗೊತ್ತಾಯಿತು ಅಂತ ಬಹಳ ಸಂತೋಷವಾಗಿದೆ. ಗಂಡನಿಗೂ ತಿಳಿಸಿದ್ದಾಳೆ, ಈ ರೀತಿ ಇವಳು ಹೇಳಿದ್ದಾಳೆ ಅಂತ. ನನಗೆ ಹೇಗೆ ಗೊತ್ತಾಗಬೇಕು ಎಲ್ಲಿದ್ದಾನೆ ಶ್ರೀನಿವಾಸ ಅಂತ? ಶ್ರೀನಿವಾಸ ಎಲ್ಲಿದ್ದಾನೆ ಅಂತ ಚಿಂತೆ ಮಾಡಬೇಡ. ಸ್ವಲ್ಪ ಹೊತ್ತಿಗೆ ಶ್ರೇಷ್ಠ ಹೆಣ್ಣು ಮಗಳು, ವೃದ್ಧಳಾದ ಹೆಣ್ಣು ಮಗಳು ಬರ್ತಾಳೆ. ಅವಳು ಬಂದು ನಿನಗೆಲ್ಲ ಹೇಳ್ತಾಳೆ,
ಈ ಮದುವೆಯ ಘಟನೆಯನ್ನು ಮಾಡಿಕೊಡ್ತಾಳೆ ಅಂತ ಹೇಳಿ ಪರಮಾತ್ಮ ಅದೃಶ್ಯನಾಗಿದ್ದಾನೆ. ಈಚೆಗೆ ನೋಡಿ, ಸರಿಯಾದ ಹೇಗೆ ದೇವತೆಗಳ ಆರಾಧನೆ ಸೇವೆ ಯಾವ ರೀತಿ ಫಲವನ್ನು ಕೊಡುತ್ತೆ ಅಂತ. ಆ ಕಡೆಗೆ ಅಗಸ್ತ್ಯೇಶ್ವರನ ಅಭಿಷೇಕಕ್ಕೆ ಅಂತ ತನ್ನ ಎಲ್ಲ ಪದ್ಮಾವತಿಯ ಸಖಿಯರನ್ನು ತನ್ನ ದಾಸಿಯರನ್ನು ಕೊಟ್ಟು ಕಳಿಸಿದ್ದಾಳೆ ಧರಣಿ. ಅಭಿಷೇಕ ಮುಗಿಸಿಕೊಂಡು ಸರಿಯಾಗಿ ಅವರೆಲ್ಲ ಪ್ರಸಾದವನ್ನು ತೆಗೆದುಕೊಂಡು ಅಲ್ಲಿಂದ ಬರ್ತಾ ಇದ್ದಾರೆ. ಅಷ್ಟರೊಳಗೆ ಕೊರವಂಜಿ ಬಂದು ಈ ಎಲ್ಲ ವಾರ್ತೆಯನ್ನು ಹೇಳಿ ಆಚೆಗೆ ಹೋದದ್ದೇ ತಡ ಅವರು, ಬಕುಲಾದೇವಿಯೂ ಬಂದಿದ್ದಾಳೆ, ಅವರೆಲ್ಲ ಬಂದಿದ್ದಾರೆ. ಅಂದರೆ ದೇವತೆಗಳ ಸೇವೆಯನ್ನು ಮಾಡಿದ್ದಕ್ಕೆ ರುದ್ರಾಂತರ್ಗತನಾದಂತಹ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಸಂಕರ್ಷಣ ತಾನು ಸಂತುಷ್ಟನಾಗಿ ಇಲ್ಲಿ ಕೆಲಸವನ್ನು ಮಾಡಿ ಹೋಗಿದ್ದಾನೆ. ಭಕ್ತಿಯಿಂದ ನಾವು ದೇವತೆಗಳನ್ನು ಅಂತರ್ಯಾಮಿಯಾದ ಭಗವಂತನ ಉಪಾಸನೆ ಮಾಡಿದರೆ ಸಾರ್ಥಕವಾಗತ್ತೆ ಅಂತ ತೋರಿಸಿಕೊಡ್ತಾರೆ. ಬಕುಲಾದೇವಿ ಬಂದದ್ದೇ ಆ ಬಕುಲಾದೇವಿಯ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದಾರೆ. ಬಕುಲಾದೇವಿಗೆ ಕೇಳಿದರೆ ಏನು ಅಪೇಕ್ಷೆ ಇದೆ, ಯಾವ ಕಾರ್ಯಕ್ಕಾಗಿ ಬಂದಿದ್ದೀರಿ ಅಂದರೆ ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ, ಕನ್ಯಾಪೇಕ್ಷೆಯಿಂದ ಬಂದಿದ್ದೇವೆ, ನಿಮ್ಮ ಮಗಳನ್ನು ಶ್ರೀನಿವಾಸ ದೇವರಿಗೆ ಕೊಟ್ಟು ವಿವಾಹವನ್ನು ಮಾಡಿಸಬೇಕು ಅಂತ. ಕುಲಗೋತ್ರಗಳ ವಿಚಾರವನ್ನು ಮಾಡಿದರೆ ಅವನು ಸಾಕ್ಷಾತ್ ಶ್ರೀಕೃಷ್ಣ, ವಸುದೇವ ತಂದೆ, ದೇವಕಿ ತಾಯಿ, ಬಲಭದ್ರ ಅಣ್ಣ, ಸುಭದ್ರ ತಂಗಿ, ಅತ್ಯಂತ ಭದ್ರನಾದವನು ಮಧ್ಯದಲ್ಲಿದ್ದ ಶ್ರೀಕೃಷ್ಣ. ಇವನ ನಕ್ಷತ್ರ ಶ್ರವಣ ಗೋತ್ರ, ವಸಿಷ್ಠ ಗೋತ್ರ ಎಲ್ಲ ಹೇಳಿದ್ದಾಳೆ. ಕೃಷ್ಣಾವತಾರದ್ದೇನೋ ಅದನ್ನೇ ಹೇಳಿದ್ದಾಳೆ. ಭಾರೀ ಶ್ರೇಷ್ಠವಾದಂತಹ ಗುಣಗಳು, ಅತ್ಯಂತ ಉತ್ತಮನಾದ ಯುವಕ, ವಾಗ್ಮಿ, ಎಷ್ಟು ವರ್ಣನೆ ಮಾಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಗುಣಗಳಿದ್ದರೆ ಇಷ್ಟು ದಿವಸ ಯಾಕೆ ಮದುವೆ ಆಗಿಲ್ಲ, 25 ವರ್ಷ ಆಯಿತಲ್ಲ, ಇನ್ನೂ ಯಾಕೆ ಮದುವೆ ಆಗಿಲ್ಲ, ಇವತ್ತಿನ ಕಾಲದವರು ಇನ್ನೂ ಈಗ 25 ವರ್ಷ ಅಂತಂತಾರೆ. ಆಗಿನ ಕಾಲಕ್ಕೆ ಆಕಾಶರಾಜನ ವಿಲಾಪದ ಸಂದರ್ಭದಲ್ಲಿ ದೊಡ್ಡವರು ಅತ್ರೂ ಸಂದೇಶ, ನಕ್ರೂ ಸಂದೇಶ ಕೊಡ್ತಾರೆ, ಜಗಳಾಡಿದರೂ ಸಂದೇಶ ಕೊಡ್ತಾರೆ. ಆಕಾಶರಾಜ ಅಳುವಾಗ ಹೇಳ್ತಾನೆ, ನನಗೆ ಮಗ ಹುಟ್ಟಿದ್ದ ಅಂದರೆ 5ನೇ ವರ್ಷಕ್ಕೆ ಉಪನಯನ ಮಾಡಿ, 8 ಅಥವಾ 10ನೇ ವರ್ಷಕ್ಕೆ ಮದುವೆ ಮಾಡಿ, ಚೆನ್ನಾಗಿ ಅವನನ್ನು ನಾನು ಈ ರಾಜ್ಯದ ಭಾರವನ್ನು ಒಪ್ಪಿಸಿ ಅರಣ್ಯಕ್ಕೆ ಹೋಗಬಹುದಾಗಿತ್ತು ಅಂತ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆಯನ್ನು ಮಾಡ್ತಾ ಇದ್ದರು. ಆಗಿನ ಕಾಲಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಉಪನಯನವನ್ನು ಮಾಡಿ ಗಾಯತ್ರಿಯ ಉಪದೇಶವನ್ನು ಮಾಡಿಸಿ ಅವನಿಗೆ ಸಿದ್ಧಿಯಾಗುವಂತೆ ಮಾಡ್ತಾ ಇದ್ದರು ಅನ್ನುವ ಸಂದೇಶವನ್ನು ಆಕಾಶರಾಜ ಕೊಟ್ಟಿದ್ದಾನೆ. ಹಾಗೆ ಆಕಾಶರಾಜನ ಹೆಂಡತಿ ಇವಳು ಧರಣಿದೇವಿ, ಇವಳಂತಾಳೆ ಇನ್ನೂ ಯಾಕೆ ಮದುವೆ ಆಗಿಲ್ಲ, ಹಾಗಾದರೆ ಏನೋ ದೋಷ ಇರ್ಬೋದಲ್ಲ ಅಂತ. ಅದಕ್ಕೆ ಬಕುಲಾದೇವಿಗೆ ಏನು ಹೇಳಬೇಕು ಗೊತ್ತಾಗಿಲ್ಲ. ಅವಳು ಹೇಳಿದ್ಲು, ಇಲ್ಲ, ಮದುವೆ ಆಗಿದೆ ಅವನಿಗೆ, ಮದುವೆ ಈಗಾಗಲೇ ಆಗಿದೆ, ತತ್ರಾಪತ್ಯ ಮನಾಲೋಕ್ಯ, ಮಕ್ಕಳಾಗಿಲ್ಲ ಅಂತ ಇನ್ನೊಂದು ಮದುವೆ ಮಾಡಿಕೊಳ್ಬೇಕು ಅಂತ ಮಾಡಿದ್ದಾನೆ ಅಂತ ಹೇಳುವಾಗ ಅವಳ ಬಾಯಿಯಿಂದ ಕೃತಂ ಭಾಗೀರಥಿ ಪಿತು ಅಂತಾಳೆ. ಭಾಗೀರಥಿಯ ಅಪ್ಪ ಇವನು, ಆದರೆ ಇನ್ನೂ ಇವನಿಗೆ ಮದುವೆ ಆಗಿಲ್ಲ ಅಂತ. ಇದರ ಅರ್ಥ ಅವನಿಗೆ ಇಡೀ ಜಗತ್ತೇ ಅವನ ಸಂತತಿ, ಎಲ್ಲರೂ ಅವನ ಮಕ್ಕಳು, ಎಲ್ಲರಿಗೆ ಅವನು ತಂದೆಯಾಗಿದ್ದಾನೆ, ಕೇವಲ ಇವಳ ಉದ್ಧಾರಕ್ಕೋಸ್ಕರ ಇವಳನ್ನು ಮದುವೆಯಾಗ್ತಾ ಇದ್ದಾನೆ ಎನ್ನುವ ಒಂದು ಸೂಚನೆಯನ್ನು ತನ್ನ ಮಾತಿನಿಂದಲೇ ಕೊಟ್ಟಿದ್ದಾಳೆ ಬಕುಲಾದೇವಿ. ಜೊತೆಗೆ ಭಾಗೀರಥಿ ಪಿತುಹು ಅಂತ, ಅವನು ತಾನೇ ತನ್ನ ವಯವದಿಂದ ಪಡೆದವನಿಗೆ ಒಲಿದಯಾತಕಮ್ಮ ಲಕುಮಿ ವಾಸುದೇವಗೆ ಅಂತ ದಾಸರಂತಾರಲ್ಲ, ತನ್ನ ಪಾದದಿಂದಲೇ ಭಾಗೀರಥಿಯನ್ನು ಹುಟ್ಟಿಸಿದವ, ತನ್ನ ಒಂದೊಂದು ಅಂಗಗಳಿಂದಲೇ ನಾನಾ ದೇವತೆಗಳನ್ನು ಹುಟ್ಟಿಸಿದವ, ನಾಭಿಯಿಂದ ಬ್ರಹ್ಮದೇವರನ್ನು ಹುಟ್ಟಿಸಿದವ, ಪ್ರಸಾದ ಎಂಬ ಗುಣದಿಂದಲೂ ಬ್ರಹ್ಮದೇವರನ್ನು ಹುಟ್ಟಿಸಿ ಕ್ರೋಧದಿಂದ ರುದ್ರದೇವರನ್ನು ಹುಟ್ಟಿಸಿದವ. ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ. ಅಂತಹ ಸಕಲ ದೇವತೆಗಳಿಗೆ ಜನಕನಾದಂತಹ, ಸಕಲ ಜೀವರಿಗೆ ಜನಕನಾದ, ಜನ್ಮಾದ್ಯಸ್ಯತಃ ಅಂತಹ ಸಕಲ ಜಗಜ್ಜನ್ಮಾಧಿಕಾರಣನಾದ ವ್ಯಕ್ತಿ ಅಂತನ್ನುವ ಸೂಚನೆಯನ್ನು ಅವಳು ಮಾಡಿದ್ದಾಳೆ. ಅಂತಹ ಪರಮಾತ್ಮನಿಗೆ ಅವಶ್ಯವಾಗಿ ನೀನು ಕೊಡಬಹುದು, ನಿಮ್ಮ ಕುಲಗೋತ್ರಗಳನ್ನು ಹೇಳು ಅಂದಾಗ ಅತ್ರಿಗೋತ್ರ ಮತ್ತು ಮೃಗಶಿರ ನಕ್ಷತ್ರ ಪದ್ಮಾವತಿ ಇದು ಅಂತ ಇಷ್ಟೆಲ್ಲ ಹೇಳಿದ್ದಾರೆ. ಇದನ್ನೆಲ್ಲ ಆಕಾಶರಾಜನಿಗೆ ತಿಳಿಸಿ ಶೀಘ್ರದಲ್ಲಿ ಮದುವೆಯ ಕೆಲಸ ಪ್ರಾರಂಭ ಮಾಡಿ
ಮಗಳು ಬಹಳ ಸಂತಪ್ತಳಾಗಿದ್ದಾಳೆ, ಬೇಗ ಅವಳಿಗೆ ಸಮಾಧಾನ ಆಗೋ ಹಾಗೆ ನಾವು ಮಾಡಬೇಕು ಅಂತ. ಆಗ ಆಕಾಶರಾಜ ಅಂದ, ಗುರುಗಳಿಗೆ ಕೇಳಬೇಕಲ್ವ ಅಂತ ತನ್ನ ಮಗ ವಸುದಾನನಿಗೆ ಹೇಳಿ ಬೃಹಸ್ಪತ್ಯಾಚಾರ್ಯರನ್ನು ಕರೆದುಕೊಂಡು ಬರೋದಕ್ಕೆ ಕಳಿಸಿದ್ದಾನೆ. ಬೃಹಸ್ಪತ್ಯಾಚಾರ್ಯರು ನೋಡಿ, ಮೂಲ ರೂಪದಲ್ಲಿ ಬೃಹಸ್ಪತ್ಯಾಚಾರ್ಯರಿಗೂ ಚಂದ್ರನಿಗೂ ಚೆನ್ನಾಗಿ ಜಗಳ ಆಗಿದೆ. ಬೃಹಸ್ಪತ್ಯಾಚಾರ್ಯರ ಆ ಚಂದ್ರನ ಕಲಹದೊಳಗೆ ಅವರಿಬ್ಬರೂ ಎಷ್ಟು ಜೋರಾಗಿ ಜಗಳಾಡಿದರು ಅಂದರೆ, ಸಿಟ್ಟಿನಿಂದ ಜಗಳ ಆಡುವಾಗ ಕಣ್ಣಿನಿಂದ ಮೊದಲು ಒಬ್ಬರೊಬ್ಬರನ್ನು ನೋಡ್ತಾರೆ ನೋಡ್ರಿ, ದೂರು ದೂರು ನೋಡೋದು ಅಂತಾರೆ ಅದಕ್ಕೆ. ಆ ರೀತಿ ಬೃಹಸ್ಪತಿ ಚಂದ್ರ ಇಬ್ಬರು ಒಬ್ಬರನ್ನು ಒಬ್ಬರು ಕಣ್ಣಿನಿಂದ ದೂರು ದೂರು ನೋಡಿದಾಗ ಆ ದೃಷ್ಟಿಯಿಂದಲೇ ಒಬ್ಬ ಮಗ ಹುಟ್ಟಿದ, ಒಬ್ಬ ವ್ಯಕ್ತಿ ಹುಟ್ಟಿದ. ಅವನಿಗೆ ವ್ಯತಿಪಾತ ಅಂತ ಹೆಸರು. ಆ ವ್ಯತಿಪಾತ ಎಂಬ ಯೋಗಕ್ಕೆ ಅಭಿಮಾನಿ ದೇವತೆ ಅವನು. ವಿಶೇಷವಾಗಿ ವ್ಯತಿಪಾತ ಅಂದರೆ ಪರ್ವಕಾಲ ಅಂತ ದಾನ ದಕ್ಷಿಣೆ ಎಲ್ಲ ಕೊಡ್ತಾರೆ ಅವತ್ತಿನ ದಿವಸ. ವ್ಯತಿಪಾತ ಯೋಗ ಶುಭ ಕಾರ್ಯ ಮಾಡೋದಕ್ಕೆ ವೈಧೃತಿ ವ್ಯತಿಪಾತಗಳು ನಿಷಿದ್ಧವಾದರೂ ಕೂಡ ಪರ್ವಕಾಲ ಅದು, ಸ್ನಾನಾದಿಗಳಿಗೆ ದಾನಾದಿಗಳಿಗೆ. ಅಂಥ ಆಪರಿ ಜಗಳಾಡಿದವರು. ಆದರೆ ವಿಚಿತ್ರ ನೋಡಿ, ಭಗವಂತನ ಸಂಕಲ್ಪ ದೇವತೆಗಳಲ್ಲಿ ಆ ತರಹದ ದ್ವೇಷ ವೈರ ಸ್ವಾಭಾವಿಕವಾಗಿ ಇರೋದಿಲ್ಲ. ತಾತ್ಕಾಲಿಕ, ಮತ್ತೆ ಅಷ್ಟು ಪ್ರೇಮದಿಂದ ಇದ್ದವರು. ಈಗ ಆ ಬೃಹಸ್ಪತ್ಯಾಚಾರ್ಯರನ್ನು ಕರೀಲಿಕ್ಕೆ ಹೋದವ ಚಂದ್ರನೇ ವಸುದಾನನಾಗಿ, ಚಂದ್ರಾಂಶತ್ವಾಚ್ಛ ಭೂಮಿವ, ವೇಗದಿಂದ ಹೋಗಿದ್ದಾನೆ. ಬೃಹಸ್ಪತ್ಯಾಚಾರ್ಯರನ್ನು ಕರೆದುಕೊಂಡು ಬಂದಿದ್ದಾನೆ. ಬೃಹಸ್ಪತ್ಯಾಚಾರ್ಯರು ಹೇಳಿದರು, ನಾನು ಯಾವಾಗಾದರೂ ಒಂದು ಸಲ ಭೂಮಿಗೆ ಬರ್ತೇನೆ, ನನಗೆ ಜಾಸ್ತಿ ಇಲ್ಲಿ ವಿಚಾರ ಗೊತ್ತಿಲ್ಲ. ಶುಕಾಚಾರ್ಯರು ಇಲ್ಲೇ ಇರ್ತಾರೆ ಪದ್ಮ ಸರೋವರದಲ್ಲಿ ತಿರುಚಾನೂರಲ್ಲಿ. ಶುಕಾಚಾರ್ಯರಿಗೆ ಚೆನ್ನಾಗಿ ಪರಿಚಯ ಇದೆ ಶ್ರೀನಿವಾಸನ ಬಗ್ಗೆ, ಅವರಿಗೆ ಕೇಳಬಹುದು ಅಂತ. ತೋಂಡಮಾನ ತನ್ನ ತಮ್ಮನನ್ನು ಕೊಟ್ಟು ಕಳಿಸಿದ್ದಾನೆ. ನೋಡಿ, ಶುಕಾಚಾರ್ಯರು ರುದ್ರಾಂಶರು ದೊಡ್ಡವರು ಅನ್ನೋದಕ್ಕೆ ತನ್ನ ತಮ್ಮ ಹಿರಿಯ ಅವನನ್ನು ಕೊಟ್ಟು ಕಳಿಸಿದರು ಕರೆದುಕೊಂಡು ಬರೋದಕ್ಕೆ. ಶುಕಾಚಾರ್ಯರಿಗೆ ಶ್ರೀನಿವಾಸನ ಈ ವಿವಾಹದ ವಾರ್ತೆಯನ್ನು ಹೇಳೋದೇ ತಡ, ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇಷ್ಟಂದಿದ್ದಾನೆ. ಇನ್ನು ಆಕಾಶರಾಜ ಸಂಕಲ್ಪ ಮಾಡಿದ್ದಾನೆ ಅಂತ ಮಾತೂ ಆಡಿಲ್ಲ. ಅಷ್ಟರೊಳಗೆ ಭಿಂದನ್ ಕಮಂಡಲುಂ ಛಿಂದನ್ ಕೃಷ್ಣ ಮೃಗತ್ವಚಂ, ಕೈಯಲ್ಲಿ ಕಮಂಡಲು ಹಿಡಿದುಕೊಂಡು ನಿಂತಿದ್ದರು, ಜೋರಾಗಿ ಕಮಂಡಲು ಅಪ್ಪಳಿಸಿದ್ದಾರೆ. ತಾವು ಹುಟ್ಟಂತಹ ಕೃಷ್ಣಾಜನವನ್ನು ಹರಿದಿದ್ದಾರೆ, ಮೈ ಮೇಲೆ ಹಾಕಿಕೊಂಡ ತುಳಸಿ ಮಾಲಾಗಳನ್ನೆಲ್ಲ ಹರಿದಿದ್ದಾರೆ. ಅಷ್ಟು ಆನಂದ. ಅಭ್ರಭದ್ ವಿಭ್ರಮನ್ನಿವ, ಏನೋ ಹುಚ್ಚು ಹಿಡಿದವರ ಹಾಗೆ ಕುಣಿತಾ ಇದ್ದಾರೆ. ಕೇಳಬೇಕೆ ರುದ್ರದೇವರು, ತಾಂಡವ ನಟರಾಜನ ತಾಂಡವ ಅದ್ಭುತವಾದಂತಹ ನಾಟ್ಯವನ್ನು ಮಾಡಿದ್ದಾರೆ, ತಾಂಡವವನ್ನು ಮಾಡಿದ್ದಾರೆ. ಎದರಿಂದ ಇದು? ಸಂತೋಷದಿಂದ. ಶ್ರೀನಿವಾಸ ದೇವರ ದರ್ಶನ ಮಾಡುವ ಭಾಗ್ಯ ಸಿಗತ್ತೆ, ವಿವಾಹದ ಒಂದು ಪ್ರಸಂಗವನ್ನು ನೋಡುವ ಭಾಗ್ಯ ಸಿಗತ್ತೆ ಅಂತ ಪರಮ ವಿರಕ್ತ ಶಿಖಾಮಣಿಗಳು. ಆತ್ಮ ರಾಮ ಹಿಮುನಯ, ಯಾವ ವಿಧವಾದಂತಹ ಅಪೇಕ್ಷೆ ಇರೋದಿಲ್ಲ ಮುನಿಗಳಿಗೆ. ನಿರ್ದ್ವಂದ್ವಾಹ, ಸುಖ ದುಃಖ ಜಯ ಪರಾಜಯ ಯಾವ ಕಡೆಗೂ ಗಮನ ಇಲ್ಲ ಅವರಿಗೆ. ಶೀತ ಉಷ್ಣ ನಿರ್ದ್ವಂದ್ವ ಅಪ್ಯುರುಕ್ರಮೇ ಕುರುವಂತ್ಯ ಹೈತಿಕೀಂ ಭಕ್ತಿಂ ಇತ್ಥಂ ಭೂತಗುಣೋ ಹರಿಹಿ. ಏನೂ ಬೇಡ ಅಂತಂದಂತಹ ವಿರಕ್ತ ಶಿಖಾಮಣಿಗಳ ಮನಸ್ಸನ್ನು ಆಕರ್ಷಣೆ ಮಾಡುವ ಅದ್ಭುತವಾದ ಶಕ್ತಿ ಇದ್ದವನೇ ಕೃಷ್ಣ ಭಗವಂತ ಎಂಬುದಾಗಿ ಭಾಗವತ ವರ್ಣನೆ ಮಾಡುತ್ತದೆ ಅಂತ ಶುಕಾಚಾರ್ಯರೇ ಮಾಡಿದವರು ವರ್ಣನೆ. ಆ ತರಹದ ವರ್ಣನೆಗೆ ಪಾತ್ರರಾದವರು ಅವರೇ ಮಹಾನುಭಾವರು. ಕುಣಿತಾ ಇದ್ದಾರೆ, ಮತ್ತೆ ಹೊಸ ದರ್ಭದ ಕವಚವನ್ನು ಹಾಕಿಕೊಂಡು ದರ್ಭದ ಕಿರೀಟವನ್ನು ಮಾಡಿಕೊಂಡು, ಅದೇ ಅವರಿಗೆ ಮುನಿಗಳಿಗೆ ವೇಷ. ಆ ವಿರಕ್ತವಾದ ವೇಷದಲ್ಲಿ ಇವನ ಜೊತೆಗೆ ಕುದುರೆಯ ಮೇಲೆ ಕುಳಿತು ಬಂದಿದ್ದಾರೆ. ಮನೆ ಊರಿನ ಬಾಗಿಲಿನಲ್ಲಿ ಆನೆಯನ್ನು ಸಿದ್ಧ ಮಾಡಿಕೊಂಡು ಕಾಯ್ತಾ ಇದ್ದಾನೆ ಆಕಾಶರಾಜ. ಆನೆಯ ಮೇಲೆ ಮೆರವಣಿಗೆ ಮಾಡಿಕೊಂಡು ಶುಕಾಚಾರ್ಯರನ್ನು ಕರೆದುಕೊಂಡು ಬಂದಿದ್ದಾನೆ. ಅವರಿಗೆಲ್ಲ ವಿಷಯವನ್ನು ತಿಳಿಸಿದ, ಪ್ರಾರ್ಥನೆ ಮಾಡಿದ, ಎಲ್ಲ ನೋಡಬೇಕು ಜಾತಕಾದಿಗಳನ್ನು ಅಂತ. ನೋಡಿ, ಇಷ್ಟೆಲ್ಲ ಆಗಿ ಧರಣೀದೇವಿ ಹೇಳಿದ್ದಾಳೆ, ಧರ್ಮದೇವಿ ಬಂದು ಹೇಳಿದ್ದಾಳೆ ಮಗಳಿಗೆ ಅಪೇಕ್ಷೆ ಇದೆ, ಎಲ್ಲ ಇದ್ದರೂ ಕೂಡ ಶಾಸ್ತ್ರದ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇಲ್ಲ. ಜಾತಕವನ್ನು ಚೆನ್ನಾಗಿ ನೋಡಿಯೇ ಮದುವೆ ಮಾಡಬೇಕು ಅಂತ ಶುಕಾಚಾರ್ಯರಿಗೆ ಕೇಳಿದರೆ ಶುಕಾಚಾರ್ಯರು ಎಲ್ಲ ಸರಿ ಇದೆ ಎಂದರು. ಇನ್ನೊಮ್ಮೆ ಹೇಳು ಅಂತ ಹೇಳು ಅಂದಾಗ ಬಕುಲಾದೇವಿಗೆ ಸ್ವಲ್ಪ ಸಿಟ್ಟು ಬಂದಿದೆ, ಎರಡು ಸಲ ಕೇಳ್ತೀರಿ ಅಂತ.
ಆಗ ಶುಕಾಚಾರ್ಯರೆಂದರು, ನನಗೆಲ್ಲ ಗೊತ್ತಿದೆ, ಆದರೂ ಕೂಡ ಈ ಬ್ರಾಹ್ಮಣರ ಮೇಲೆ ಜನರಿಗೆ ಯಜಮಾನರಿಗೆ ವಿಶ್ವಾಸ ಕಡಿಮೆ ಇರುತ್ತೆ, ನಾವೇ ಎಲ್ಲ ಸರಿ ಇದೆ ಅಂದರೆ ನೋಡದೆ ಹೇಳಿದರು ಅಂತ ನಾಳೆ ಅಪವಾದ ಬರೋದು ಬೇಡ, ಅದಕ್ಕೋಸ್ಕರ ಕೇಳಿದ್ದೇನೆ ಎಂದಾಗ ಮತ್ತೊಮ್ಮೆ ತನ್ನ ನಕ್ಷತ್ರಾದಿಗಳನ್ನೆಲ್ಲ ತಿಳಿಸಿದಾಗ ಚೆನ್ನಾಗಿ ಯೋಜನೆಯನ್ನು ಮಾಡಿ ಸರ್ವವೂ ಮಂಗಲ, ಯೋನಿಕೂಟ ನಾಡಿಕೂಟ ಯಾವುದೂ ವಿಚಾರ ಮಾಡಬೇಡಿ, ಎಲ್ಲವೂ ಉತ್ತಮವಾದ ರೀತಿಯಿಂದ ಹೊಂದಿ ಬರುತ್ತೆ, ಮದುವೆ ಮಾಡಬಹುದು ಅಂತ ಹೇಳಿ ಆಕಾಶರಾಜನಿಂದ ಪ್ರತಿಜ್ಞೆ ಮಾಡಿಸಿದ್ದಾರೆ. ಸಭಾಮಧ್ಯದಲ್ಲಿ ಅದೇ ಒಂದು ನಿಶ್ಚಿತಾರ್ಥದ ರೂಪದಲ್ಲಿ ಮಾಡಿದ್ದಾನೆ. ಮುಂದೆ ಪತ್ರವನ್ನು ಬರೆದು ಶ್ರೀನಿವಾಸನಿಗೆ ಕೊಟ್ಟು ಕಳಿಸಬೇಕು ಅಂತ ಹೇಳಿದ್ದಾರೆ. ಶ್ರೀನಿವಾಸ ದೇವರಿಗೆ ಹೇಗೆ ಪತ್ರ ಬರೆಯಬೇಕು ಅಂತ ಕೇಳಿದೆ ಆಕಾಶರಾಜ. ಶುಕಾಚಾರ್ಯರನ್ನು ಬಿಟ್ಟರೆ ಇನ್ಯಾರು ಹೇಳಬೇಕು ಹೇಳ್ರಿ? ಆ ಬೃಹಸ್ಪತ್ಯಾಚಾರ್ಯರ ಶುಕಾಚಾರ್ಯರ ಸನ್ನಿಧಾನದಲ್ಲಿ ಪತ್ರವನ್ನು ಬರೀತಾ ಇದ್ದಾನೆ. ಏನದು ಪತ್ರ? ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಸರ್ವದೋಷ ವಿದೂರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವಾಧಿದೇವ ಸರ್ವೋತ್ತಮ ನಿರಪೇಕ್ಷ ಸರ್ವಾಧಾರ ಸರ್ವಾಶ್ರಯ ಸ್ವರಮಣನಾದಂತಹ ಭಗವಂತ ಅಂತಹ ಪರಮಾತ್ಮನಿಗೆ, ಆದರೆ ಈಗ ವ್ಯವಹಾರಕ್ಕಾಗಿ ಮಾವಾಂತಾಗ್ತೇನೆ ಅನ್ನೋದಕ್ಕೋಸ್ಕರ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ ಅಂತ ಬರೀತಾನೆ. ನಿಜವಾಗಿ ನಾನು ಅನಂತ ಕೋಟಿ ನಮಸ್ಕಾರಗಳನ್ನೇ ಮಾಡಬೇಕು, ಆದರೆ ನೀನೇ ಮಾಡಿಟ್ಟ ವ್ಯವಹಾರ, ಅಳೆಯನಿಗೆ ಮಾವ ಆಶೀರ್ವಾದ ಮಾಡಬೇಕು ಅಂತ ಒಂದು ವ್ಯವಹಾರ ಇದೆ ಅನ್ನೋದಕ್ಕೋಸ್ಕರ ನಾನು ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಈ ಕಡೆಗೆ ತನ್ನ ಪ್ರಾರ್ಥನೆಯನ್ನು ಮುಂದಿಡುತ್ತಾನೆ. ಪದ್ಮಾವತಿಯನ್ನು ಕೊಟ್ಟು ವೈಶಾಖ ಶುದ್ಧ ದಶಮಿ ತಿಥಿಯಂದು ಶುಕ್ರವಾರ ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ತಾಮಂಗೀಕುರು ಗೋವಿಂದ, ಅದನ್ನು ನೀನು ಸ್ವೀಕಾರ ಮಾಡಬೇಕು ಅಂತ. ಆ ಪತ್ರವನ್ನು ಸ್ವತಃ ಶುಕಾಚಾರ್ಯರೇ ತೆಗೆದುಕೊಂಡು ಬಂದು ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಶುಕಾಚಾರ್ಯರು ದೂರದಿಂದ ಬರುವಾಗಲೇ ಶ್ರೀನಿವಾಸ ದೇವರು ಕೇಳುತ್ತಾರೆ, ಏನು ಶುಕ ಬರ್ತಾ ಇದ್ದಿ, ಪಕ್ವಂ ವಾ ಪಕ್ವಮೇವ ವಾ, ನನ್ನ ಕೆಲಸ ಪಕ್ವ ಆಯಿತೋ ಇಲ್ವೋ? ಶುಕಾಚಾರ್ಯರಿಗೂ ದೇವರಿಗೂ ಭೇಟಿನೇ ಇಲ್ಲ. ಶುಕಾಚಾರ್ಯರನ್ನು ಕರೆಸಿದವ ಆಕಾಶರಾಜ. ದೇವರು ಸರ್ವಜ್ಞ ಅನ್ನೋದನ್ನು ತೋರಿಸಿಕೊಡ್ತಾನೆ, ನನ್ನ ಕೆಲಸ ಎಲ್ಲ ಮಾಡ್ಕೊಂಡು ಬಂದೋ ಇಲ್ಲೋ ಅಂತ ಕೇಳಿದರು ಶುಕಾಚಾರ್ಯರಿಗೆ. ಶುಕಾಚಾರ್ಯರಂದರು, ನಿನ್ನ ಕೆಲಸ ಅಪಕ್ವ ಸಾಧ್ಯವೇ ಎಂದಾದರೂ ಅತ್ಯಂತ ಪಕ್ವ ಪರಿಪೂರ್ಣವಾಗಿದೆ, ಎಲ್ಲವೂ ಕಾರ್ಯ ಸಂಪನ್ನ ಅಂತ ಆ ಪತ್ರವನ್ನು ಮುಂದಿಟ್ಟು ನಮಸ್ಕಾರವನ್ನು ಮಾಡಿದ್ದಾರೆ. ಶುಕಾಚಾರ್ಯರು ಶ್ರೀಮದ್ ಭಾಗವತವನ್ನು ವೇದವ್ಯಾಸದೇವರಿಂದ ಕೇಳಿ ಜಗತ್ತಿಗೆಲ್ಲ ಉಪದೇಶ ಮಾಡಿದಂತಹ ಮಹಾನುಭಾವರು. ಶ್ರೀಮದ್ ಭಾಗವತದ ಉಪದೇಶದ ಮೂಲಕ ಎಲ್ಲರ ಮನಸ್ಸಿನಲ್ಲಿ ಆ ಭಗವಂತನ ಮಹಿಮೆಯನ್ನು ಪರಮಾತ್ಮನ ಸಂದೇಶವನ್ನು ಮುಟ್ಟಿಸಿದವರು. ಇವತ್ತು ಪ್ರತ್ಯಕ್ಷವಾಗಿ ಆ ಶ್ರೀನಿವಾಸನ ಸಂದೇಶವನ್ನು ಆಕಾಶರಾಜನಿಗೆ ಮುಟ್ಟಿಸ್ತಾ ಇದ್ದಾರೆ. ಶ್ರೀನಿವಾಸನು ಪತ್ರ ಬರೆದು ಕಳಿಸಿದ್ದಾನೆ, ಅವಶ್ಯವಾಗಿ ನಾನು ಸ್ವೀಕಾರ ಮಾಡ್ತೇನೆ ಅಂತ. ಪರಮಾತ್ಮನು ಕೂಡ ನಮಸ್ಕಾರ ಅಂತ ಲೌಕಿಕವಾಗಿ ವ್ಯಾವಹಾರಿಕವಾಗಿ ನಮಸ್ಕಾರವನ್ನು ಮಾಡಿದ್ದಾನೆ. ಆಕಾಶರಾಜನಲ್ಲಿರುವ ತನ್ನದೇ ಆದ ಆಕಾಶ ರೂಪಕ್ಕೆ ನಮಸ್ಕಾರ ಮಾಡಿದ್ದಾನೆ. ಆಕಾಶಸ್ಥಲಿಂಗಾತ್ ಆಕಾಶ ಅರ್ಥಾಂತರತ್ವಾದಿ ವ್ಯಪದೇಶಾತ್ ಕಾರಣತ್ವೇನ ಚಾಕಾಶಾದಿಶಿ ಯಥಾ ವ್ಯಪದಿಷ್ಟೋಕ್ತೇ. ಮೂರು ಬಾರಿ ಆಕಾಶ ಶಬ್ದದ ಸಮನ್ವಯವನ್ನು ಮಾಡಿದ್ದಾರೆ ವೇದವ್ಯಾಸದೇವರು. ಅಂತಹ ಆಕಾಶನಾಮಕನಾದ ಆ ಸಮಂತಾತ್ಕಾಶತೆ ಇತಿ ಆಕಾಶ, ಎಲ್ಲ ಕಡೆಗೆ ಪ್ರಕಾಶಮಾನವಾದಂತಹ ತನ್ನದೇ ಆದ ಆಕಾಶ ಎಂಬ ರೂಪಕ್ಕೆ ತಾನು ನಮಸ್ಕಾರವನ್ನು ಮಾಡಿದ್ದಾನೆ ಪರಮಾತ್ಮ ಎಂಬುದಾಗಿ ನಾವು ತಿಳಿಯಬೇಕು. ಆ ಪತ್ರವನ್ನು ತಂದು ಶುಕಾಚಾರ್ಯರು ಇಲ್ಲಿ ಒಪ್ಪಿಸ್ತಾ ಇದ್ದಾರೆ. ಈಚೆಗೆ ಬಕುಲಾದೇವಿ ನಿಧಾನವಾಗಿ ಬರ್ತಾ ಇದ್ದಾಳೆ. ನಾನು ಹೋಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೇನೆ ಎನ್ನುವ ರೀತಿಯಲ್ಲಿ ಅವಳು ಬಂದರೆ ದೇವರು ಏನೂ ಗೊತ್ತಿಲ್ಲದೇ ಇದ್ದವರ ಹಾಗೆ ಏನಾಯಿತು ಕೆಲಸ ಅಂತ ಕೇಳಿದ. ನಾನು ಇಷ್ಟು ಕಷ್ಟಪಟ್ಟು ಮಾಡಿಕೊಂಡು ಬಂದೆ, ಯಾರೋ ಧರ್ಮದೇವಿಯಂತೆ ಅವಳು ಬಂದು ಶ್ರೀನಿವಾಸನಿಗೇ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದ್ದರಿಂದ ನನ್ನ ಕೆಲಸ ಸುಗಮವಾಯಿತು. ಅವಳಿಗೂ ಒಂದು ಸ್ವಲ್ಪ ಸಂಶಯ ಬಂದಿದೆ, ಯಾಕೆಂದರೆ ಕೃಷ್ಣನನ್ನು ನೋಡಿದವಳು ಅವಳು ಕೃಷ್ಣಾವತಾರದಲ್ಲಿ. ಆ ದೇವರು ಯಾರೋ ಅಲ್ಲ, ಆ ಧರ್ಮದೇವಿ ಪ್ರಾಯ ನೀನೇ ಇರೋ ಸಾಧ್ಯತೆ ಇದೆ ಅಂತ ಇಷ್ಟಂದಿದ್ದಾಳೆ. ಅಷ್ಟರಲ್ಲಿ ದೇವರು ಮತ್ತೆ ಮಾಯೆ ಮಾಡಿದ್ದಾನೆ, ಮರ್ತೋಗಿದ್ದಾಳೆ ಅವಳು. ಪರಮಾತ್ಮನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದರೆ ಸಂತೋಷದಿಂದ ದೇವರು ಅವಳನ್ನು ಪ್ರಶಂಸೆ ಮಾಡಿದ್ದಾನೆ.
ನಾವೇ ಮಾಡಿದರೂ ಕೂಡ ಆ ಕಾರ್ಯದಲ್ಲಿ ನಿಮಿತ್ತರಾದ ಉಳಿದವರನ್ನು ಪ್ರಶಂಸೆ ಮಾಡಬೇಕು ಅಂತ ತಿಳಿಸಿದ. ಸ್ವಲ್ಪ ಸೇವೆ ಮಾಡಿದರೂ ಅಡ್ಡಿ ಇಲ್ಲ, ಅವರನ್ನು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಬೇಕು, ಸತ್ಕಾರ್ಯಗಳಿಗೆ ಪ್ರೋತ್ಸಾಹನ ಕೊಡಬೇಕು ಅಂತ ದೇವರು ತೋರಿಸ್ತಾನೆ. ಹೀಗೆ ದೇವರು ಪ್ರೋತ್ಸಾಹನ ಕೊಡದೇ ಇದ್ದರೆ ಪ್ರಪಂಚದಲ್ಲಿ ದೇವರನ್ನು ಬಿಟ್ಟರೆ ಇನ್ನೊಬ್ಬರ ಪ್ರಶಂಸೆ ಎನ್ನುವುದೇ ಇರೋದಿಲ್ಲ, ಶೂನ್ಯ. ಯಾಕೆಂದರೆ ಎಲ್ಲ ಮಾಡೋದು ದೇವರೇ, ಅವನೊಬ್ಬನ ಪ್ರಶಂಸೆ ಮಾಡಬೇಕು. ಆದರೆ ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಯಾರಿಗಾದರೂ ಪ್ರಶಂಸೆ ಇದೆ ಅಂದರೆ ದೇವರು ಬಿಟ್ಟುಕೊಟ್ಟದ್ದು, ಪ್ರಶಂಸೆ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟದ್ದು. ಆ ರೀತಿಯಲ್ಲಿ ಬಕುಲಾದೇವಿಗೆ ಪರಮಾತ್ಮ ತಾನು ಪ್ರಶಂಸೆಯನ್ನು ಮಾಡಿದ್ದಾನೆ. ಬಕುಲಾದೇವಿ ಧನ್ಯತೆಯನ್ನು ಅನುಭವಿಸಿದ್ದಾಳೆ. ವಿವಾಹದ ಕಾರ್ಯದ ಎಲ್ಲ ಸಂಭಾರಗಳನ್ನು ಮುಂದೆ ಸಿದ್ಧ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.